ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ದೀರ್ಘಕಾಲದ ಮೂತ್ರಪಿಂಡದ ಕಾಯಿಲೆ ಬಗ್ಗೆ ಮಾತನಾಡಲಿದ್ದೇವೆ. ಈ ವಿಷಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಂಕರ್ ಪ್ರಸಾದನ್. ಇವರು ಮೂತ್ರಪಿಂಡ ವೈದ್ಯಕೀಯ ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು ಹಾಗೆ ವಿಭಾಗದ ಮುಖ್ಯಸ್ಥರು ಕೂಡ ಹೌದು, ಕೆಎಂಸಿ ಆಸ್ಪತ್ರೆ ಮಣಿಪಾಲದಲ್ಲಿ. ಮೊದಲನೇದಾಗಿ ಇವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಪ್ರಗತಿ ಅವರೇ. ಎಲ್ಲ ಡೈಜಿ ವರ್ಲ್ಡ್ ವೀಕ್ಷಕರಿಗೆ, ಕರಾವಳಿಯ ಎಲ್ಲ ವೀಕ್ಷಕರಿಗೆ, ಕಸ್ತೂರ್ಬಾ ಆಸ್ಪತ್ರೆ ಮೂತ್ರಪಿಂಡ ವಿಭಾಗದಿಂದ ನಮಸ್ಕಾರಗಳು. ನಿಮಗೆ ಯಾವುದೇ ರೀತಿಯ ಪ್ರಶ್ನೆಗಳಿದ್ದರೆ ಅಥವಾ ಸಂದೇಹಗಳಿದ್ದರೆ ಮೂತ್ರಪಿಂಡ ಕಾಯಿಲೆ ಬಗ್ಗೆ ನೀವು ಈ ಒಂದು ಗಂಟೆ ಕಾರ್ಯಕ್ರಮದಲ್ಲಿ ಫೋನ್ ಮಾಡಿ ಕೇಳಬಹುದು. ಹಾಗೆ ವೀಕ್ಷಕರೇ, ನೀವು ಕರೆ ಮಾಡಬೇಕಾಗಿರುವಂತಹ ನಮ್ಮ ನಂಬರ್ 08204295550. ಹಾಗೆ ಇನ್ನೊಂದು ನಂಬರ್ ಕೂಡ ಇದೆ, 7338637689. ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ನಮ್ಮ ಡಾಕ್ಟರ್ ಬಳಿ ಕೇಳಬಹುದು. ಡಾಕ್ಟರ್, ನಾವು ಇವತ್ತಿನ ಸಂಚಿಕೆಯಲ್ಲಿ ದೀರ್ಘಕಾಲದ ಒಂದು ಮೂತ್ರಪಿಂಡದ ಕಾಯಿಲೆ ಬಗ್ಗೆ ಮಾತನಾಡಲಿದ್ದೇವೆ. ಅದಕ್ಕೆ ಮುಂಚೆ ನಾನು ಇದೇ ಟಾಪಿಕ್ ಬಗ್ಗೆ ನಾನು ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಈ ಕಿಡ್ನಿಗಳ ಬಗ್ಗೆ ಕೇಳ್ತೀನಿ. ಈ ಕಿಡ್ನಿಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಬಹುದಾ? ಹೌದು ಪ್ರಗತಿ ಅವರೇ, ಈಗ ನಾನೊಂದು ಈ ಚಿತ್ರದಲ್ಲಿ ತೋರಿಸ್ತೇನೆ. ಪ್ರತಿ ಒಬ್ಬ ಮಾನವನಿಗೆ ಎರಡು ಮೂತ್ರಪಿಂಡಗಳಿರ್ತದೆ. ಈಗ ನೀವು ಚಿತ್ರದಲ್ಲಿ ನೋಡ್ಬೋದು, ನಮ್ಮ ದೇಹದ ಹೊಟ್ಟೆ ಹಿಂಭಾಗದಲ್ಲಿ ಇರ್ತದೆ, ಬಲಭಾಗದಲ್ಲೊಂದು, ಎಡಭಾಗದಲ್ಲೊಂದು. ಈ ಮೂತ್ರಪಿಂಡಗಳಿಂದ ಯುರೇಟರ್ ಅಂತ ಹೇಳ್ತವೆ, ಎರಡು ನಾಳಗಳು ಬಂದು ನಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ ಬ್ಲ್ಯಾಡರ್ ಅಂತ ಇರ್ತದೆ, ಯುರಿನರಿ ಬ್ಲ್ಯಾಡರ್. ಅದು ಮೂತ್ರಪಿಂಡದಿಂದ ಉತ್ಪತ್ತಿಯಾದಂತಹ ಒಂದು ಮೂತ್ರವನ್ನು ಸ್ಟೋರ್ ಮಾಡ್ತದೆ. ಸೊ ಅಲ್ಲಿಂದ ನಮಗೆ ಯಾವಾಗ ಆ ಬ್ಲ್ಯಾಡರ್ ಫಿಲ್ ಆಗ್ತದೋ ಆಗ ಮೂತ್ರವನ್ನು ನಾವು ವಿಸರ್ಜನೆ ಮಾಡ್ತೇವೆ. ಅದು ಯುರೆತ್ರದ ಮೂಲಕ ನಾವು ಮೂತ್ರವನ್ನು ವಿಸರ್ಜನೆ ಮಾಡ್ತೇವೆ. ನಮ್ಮ ದೇಹದಲ್ಲಿ ಈ ಒಂದು ಮೂತ್ರಪಿಂಡಗಳ ಫಂಕ್ಷನ್ ಏನಪ್ಪ ಅಂತಂದರೆ, ನಮ್ಮ ಉತ್ಪತ್ತಿಯಾಗತಕ್ಕಂಥ ಎಲ್ಲ ಕೆಟ್ಟ ಅಂಶಗಳು, ಅದನ್ನು ಯೂರಿಯಾ ಅಂತ ಹೇಳ್ತೇವೆ, ಕ್ರಿಯಾಟಿನ್ ಅಂತ ಹೇಳ್ತೇವೆ, ಅವು ಎಲ್ಲ ದೇಹದ ಅಂಗಾಂಗಗಳಿಂದ ರಕ್ತನಾಳಗಳ ಮೂಲಕ ಮೂತ್ರಪಿಂಡಗಳಿಗೆ ಹೋಗ್ತದೆ. ಅಲ್ಲಿ ಅದನ್ನು ಫಿಲ್ಟ್ರೇಷನ್ ಆಗ್ತದೆ. ಆ ಫಂಕ್ಷನ್ ನಮ್ಮ ಕಿಡ್ನಿಗಳ ಕಾರ್ಯವೇ ಅದು, ಕೆಟ್ಟದ್ದನ್ನೆಲ್ಲ ತೆಗೆದು ಅದನ್ನು ಮೂತ್ರದ ಮೂಲಕ ನಮ್ಮ ದೇಹದಿಂದ ಹೊರಗಾಗ್ತದೆ. ಇದರ ಜೊತೆಗೆ ಅದು ಕೆಲವು ಹಾರ್ಮೋನುಗಳನ್ನು ಕೂಡ ಪ್ರೊಡ್ಯೂಸ್ ಮಾಡ್ತದೆ. ಮತ್ತು ನಿಮಗೆ ಗೊತ್ತಿರೋ ಹಾಗೆ ನಮಗೆ ಈಗ ವೈಟಮಿನ್ ಡಿ ಅಂತ ಹೇಳ್ತೇವೆ, ಅದು ಕೂಡ ಭಾರಿ ಅವಶ್ಯಕತವಾದ ವೈಟಮಿನ್ ನಮ್ಮ ದೇಹಕ್ಕೆ, ಅದನ್ನು ಕೂಡ ಈ ಮೂತ್ರಪಿಂಡ ಸಿಂಥಸಿಸ್ ಮಾಡ್ತದೆ. ಹೀಗೆ ಮೂತ್ರಪಿಂಡ ನಮ್ಮ ದೇಹದ ಮೇನ್ ಫಂಕ್ಷನ್ ಅಂತ ಹೇಳಿದ್ರೆ ಕೆಟ್ಟ ಅಂಶಗಳನ್ನು ದೇಹದಿಂದ ತೆಗೆದುಹಾಕುವಂತ ಮೇನ್ ಕೆಲಸ, ಇದಕ್ಕೆ ಎಕ್ಸ್ಕ್ರಿಟರಿ ಆರ್ಗನ್ ಅಂತ ಹೇಳ್ತೇವೆ. ಓಕೆ, ಹಾಗೆ ಡಾಕ್ಟರ್, ಇನ್ನು ಈ ಮೂತ್ರಪಿಂಡದ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆ ಅಂತ ಹೇಳಿದ್ರೇನು, ಹಾಗೆ ಈ ದೀರ್ಘಕಾಲದ ಮೂತ್ರಪಿಂಡದ ಕಾಯಿಲೆ ಯಾರಿಗೆಲ್ಲ ಇರ್ತದೆ ಅಂತ ನೀವು ಹೇಗೆ ಹೇಳ್ತೀರಾ? ಹೌದು ಪ್ರಗತಿ ಅವರೇ, ಈಗ ಮೂತ್ರಪಿಂಡ ಕಾಯಿಲೆ ಬಂದಾಗ ನಾವು ವಿಶಾಲವಾಗಿ ಎರಡು ಡಿವಿಷನ್ ಮಾಡ್ತೇವೆ. ಒಂದು ತಾತ್ಕಾಲಿಕ ಅಂದ್ರೆ ಮೂತ್ರಪಿಂಡ ತೊಂದರೆ ಆಗ್ತದೆ ಮತ್ತೆ ಅದು ಸರಿ ಆಗ್ತದೆ. ಇನ್ನೊಂದು ದೀರ್ಘಕಾಲ ಅಂದರೆ ಶಾಶ್ವತವಾಗಿ ಇರತಕ್ಕಂಥ ಮೂತ್ರಪಿಂಡ ಕಾಯಿಲೆ. ಈ ತಾತ್ಕಾಲಿಕದ ಬಗ್ಗೆ ನಾನು ಹೆಚ್ಚಿನ ಏನು ಮಾತಾಡೋಕೆ ಹೋಗೋದಿಲ್ಲ. ಈ ತಾತ್ಕಾಲಿಕ ಅಂತಂದರೆ ನಿಮಗೆ ಜ್ವರ ಬಂದಾಗ, ಇಲ್ಲ ನೀವು ಪೇಯ್ನ್ ಕಿಲ್ಲರ್ಸ್ ತಗೊಂಡಾಗ, ಹಾಗೂ ದೇಹದಲ್ಲಿ ತುಂಬ ಡಿಹೈಡ್ರೇಷನ್, ವಾಂತಿ ಭೇದಿ ಆದಾಗ, ಮತ್ತು ರಕ್ತಸ್ರಾವ ಆದಾಗ, ಈಗ ನಿಮಗೆ ಎಲ್ಲಾದರೂ ಆಕ್ಸಿಡೆಂಟ್ ಆಗಿ ರಕ್ತಸ್ರಾವ ಆಯಿತು ಅಂದರೆ ಬಾಡಿಯಲ್ಲಿ ನಮ್ಮ ಬಿ ಪಿ ಕಮ್ಮಿ ಆದಾಗ ಕೆಲವು ಸಲ ಈ ನಮ್ಮ ಕಿಡ್ನಿಗೆ ತೊಂದರೆ ಉಂಟಾಗ್ತದೆ, ಅದಕ್ಕೆ ತಾತ್ಕಾಲಿಕ ಮೂತ್ರಪಿಂಡ ವೈಫಲ್ಯ ಅಂತ ಹೇಳ್ತೇವೆ. ಆಗ ಟೆಂಪರರಿಯಲ್ಲಿ ನಾವು ಐ ಸಿ ಯುಲ್ಲಿ ಅವರಿಗೆ ಡಯಾಲಿಸಿಸ್ ಅಂತ ಹೇಳ್ತೇವೆ, ಅದು ಮೂತ್ರಪಿಂಡ ವೈಫಲ್ಯ ಇದ್ದಾಗ ಅದನ್ನು ಸಪೋರ್ಟ್ ಮಾಡಲಿಕ್ಕೆ ಕೊಡತಕ್ಕಂಥ ಒಂದು ಟ್ರೀಟ್ಮೆಂಟ್, ಅದನ್ನು ಬೇಕಾಗ್ಬೋದು. ಅದರ ನಂತರ ಅದು ತಾನಾಗೆ ಸರಿ ಆಗ್ತದೆ. ಮೂತ್ರಪಿಂಡ ಉತ್ಪತ್ತಿ ಮಾಡತಕ್ಕಂಥ ಯೂರಿನ್ ಫಸ್ಟ್ ನಿಂತು ಹೋಗಿರ್ತದೆ, ಅದು ನಿಧಾನವಾಗಿ ಒಂದು ಪಿಕಪ್ ಆಗಿ ಮತ್ತೆ ಅದು ಸ್ವಲ್ಪ ದಿನಗಳ ನಂತರ ಸರಿ ಆಗ್ತದೆ, ಇದಕ್ಕೆ ತಾತ್ಕಾಲಿಕ ಅಂತ ಹೇಳ್ತೇವೆ. ಅದೇ ದೀರ್ಘಕಾಲ ಅಥವಾ ಶಾಶ್ವತ ಮೂತ್ರಪಿಂಡ ಕಾಯಿಲೆ ಅಂತ ಹೇಳಿದ್ರೆ, ಇದು ನಮ್ಮ ಒಮ್ಮೆ ಬಂದರೆ ಅದು ಪರ್ಮನೆಂಟ್ ಆಗಿ ಇರ್ತಕ್ಕಂಥದ್ದು. ಇದು ಎಸ್ಪೆಷಲಿ ಈ ಕ್ರಾನಿಕ್ ಕಾಯಿಲೆಗಳಿರ್ತಾವಲ್ಲ, ಈಗ ನೀವು ಶುಗರ್ ತಗೋಬೋದು, ಅದೇ ಸಕ್ಕರೆ ಕಾಯಿಲೆ, ಇಲ್ಲ ಬ್ಲಡ್ ಪ್ರೆಷರ್, ಇಂಥ ಕಾಯಿಲೆಗಳಲ್ಲಿ ಈ ಮೂತ್ರಪಿಂಡ ಕಾಯಿಲೆ ಬರಬಹುದು. ಸಕ್ಕರೆ ಕಾಯಿಲೆ ಹಾಗೆ ಒಂದು ಬಿ ಪಿ ಇಂತಹ ಪರ್ಸನ್ ಗಳಲ್ಲಿ ಎಲ್ಲ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆ ಬರತಕ್ಕಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗೆ ಡಾಕ್ಟರ್, ಈಗ ಸಕ್ಕರೆ ಕಾಯಿಲೆ ಇರುವಂತಹ ವ್ಯಕ್ತಿಗಳಿಗೆ ಈ ಮೂತ್ರ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆ ಇದೆ ಅಂತ ನಾವು ಹೇಗೆ ಕಂಡುಹಿಡಿಯುವುದು? ಈಗ ಒಬ್ಬರಿಗೆ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆ ಇದೆಯಾ ಇಲ್ವಾ ಅನ್ನೋದು ಯಾವಾಗಲೂ ಒಂದು ಪ್ರಶ್ನೆ. ಈ ಮೊದಲನೇದಾಗಿ ಯಾವುದೇ ಕಾಯಿಲೆ ಇದ್ರೂ ನಿಮಗೆ ಅದರಲ್ಲಿ ರೋಗ ಲಕ್ಷಣಗಳು ಬರಬೇಕು. ಸೊ ಈ ಒಂದು ಮೂತ್ರಪಿಂಡ ಕಾಯಿಲೆಯಲ್ಲೂ ಕೂಡ ರೋಗ ಲಕ್ಷಣಗಳು ಅಂತಂದರೆ, ಮೊದಲು ಈಗ ನಾನು ಹೇಳಿದಾಗೆ ಕಿಡ್ನಿಯ
ಮೂಲ ಕಾರ್ಯ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಎಲ್ಲ ಕೆಟ್ಟ ಅಂಶಗಳನ್ನು ತೆಗೆಯೋದು. ಹೌದು. ಮತ್ತೆ ಹಾಗೂ ನೀರು ನಾವು ಎಷ್ಟು ಕುಡಿದಿರ್ತೇವೆ ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಬಾಡಿಯಲ್ಲಿ ಇಟ್ಕೊಂಡು ಅದನ್ನು ಮೂತ್ರದ ಮೂಲಕ ವಿಸರ್ಜನೆ ಮಾಡ್ತೇವೆ. ಸೊ ಮೊದಲನೇದಾಗಿ ಏನಾಗ್ತದೆ ಅಂತಂದರೆ ನಿಮಗೆ ಮೂತ್ರ ಬರ್ತಕ್ಕಂಥದ್ದು ಕಡಿಮೆ ಆಗ್ಬೋದು. ಎರಡು ಮತ್ತು ಕಾಲಿನಲ್ಲಿ ಊತ ಕಾಣ್ಬೋದು, ಕಾಲು ಬಾವು ಆಗ್ಬೋದು, ಎರಡೂ ಕಾಲಲ್ಲಿ ಸ್ವೆಲ್ಲಿಂಗ್ ಬರ್ಬೋದು. ಹಾಗೂ ಮುಖದ ಸುತ್ತ ಎಸ್ಪೆಷಲಿ ನಮ್ಮ ದೇಹದಲ್ಲಿ ನೀರಿನಂಶ ಹೆಚ್ಚಿನ ಉಳ್ಕೊಳಕ್ಕೆ ಶುರುವಾದಾಗ ಮುಖದ ಸುತ್ತ ಬಾವು ಬರ್ಬೋದು. ಇದು ಒಂದು. ಅದರ ಜೊತೆಗೆ ನಿಮಗೆ ಮೂತ್ರಪಿಂಡ ವೈಫಲ್ಯ ಆದ ತಕ್ಷಣ ಕೆಟ್ಟ ಅಂಶಗಳು ಬಾಡಿಯಲ್ಲಿ ಉಳ್ಕೊಳ್ಳೋದ್ರಿಂದ ವಾಂತಿ ಆಗೋದಾಗಲಿ ಮತ್ತೆ ಊಟ ಸೇರದೆ ಇರೋದಂಕ ಆಗಲಿ ಶಕ್ತಿಹೀನತೆ ಆಗ್ತದೆ. ನಾನು ಈಗಾಗಲೇ ಹೇಳಿದಾಗೆ ಮೂತ್ರಪಿಂಡ, ಎರಡೂ ಮೂತ್ರಪಿಂಡಗಳು ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ತದೆ, ಎರಿಥ್ರೋಪಾಯಿಟಿನ್ ಅಂಥೇಳಿ. ಆ ಹಾರ್ಮೋನ್ ಇಲ್ಲದೇ ಇರೋ ಕಾರಣ ನಿಮ್ಮದು ರಕ್ತಹೀನತೆ ಉಂಟಾಗ್ತದೆ. ಅದರ ಜೊತೆಗೆ ಮೈಯಲ್ಲಿ ಕಡಿತ ಬರ್ತಕ್ಕಂಥದ್ದು, ಚರ್ಮದಲ್ಲಿ ಕಲೆ ಬರ್ತಕ್ಕಂಥದ್ದು, ಇವು ಹಲವಾರು ರೀತಿಯಲ್ಲಿ ಈ ಮೂತ್ರಪಿಂಡ ಕಾಯಿಲೆ ರೋಗ ಲಕ್ಷಣಗಳು ಬರ್ಬೋದು. ಓಕೆ. ಇವಿಷ್ಟು ಲಕ್ಷಣ, ರಕ್ತಹೀನತೆ ಆಗಿರ್ಬೋದು, ಹಾಗೆ ವಾಂತಿ ಆಗಿರ್ಬೋದು, ಊಟ ಸೇರದೆ ಇರ್ಬೋದು, ಇದು ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆ. ಓಕೆ, ಇವಿಷ್ಟು ಲಕ್ಷಣಗಳು. ಇನ್ನು ಇದು ಶುಗರ್ ಪೇಷಂಟ್ ಮತ್ತೆ ಬಿ ಪಿ ಅವ್ರು ಬಿಟ್ರೆ ಇನ್ನು ಬೇರೆ ಯಾವ ಕಾಯಿಲೆಗಳಲ್ಲಿ ಎಲ್ಲ ಇದು ಕಂಡು ಬರ್ತದೆ ಈ ಮೂತ್ರಪಿಂಡ? ನೀವು ಕೇಳಿದ್ದು ಒಂದು ಉತ್ತಮವಾದ ಪ್ರಶ್ನೆ. ಎಲ್ಲರಿಗೂ ಏನಪ್ಪ ಅನ್ಕೊಂಡಿರ್ತಾರೆ ಅಂದ್ರೆ, ನಮಗೆ ಈಗ ಕಾಮನ್ ಆಗಿ ಸಕ್ಕರೆ ಕಾಯಿಲೆ ಮತ್ತೆ ಬಿ ಪಿ ಇದ್ದವ್ರಿಗೆ ಮಾತ್ರ ಮೂತ್ರಪಿಂಡ ಕಾಯಿಲೆ ಅನ್ನೋದೊಂದು ತಲೆಯಲ್ಲಿ ಉತ್ಕೊಂಡ್ಬಿಡುತ್ತೆ. ಸೊ ನಾನು ಹೇಳಾಗೆ ಈಗ ಮೂತ್ರಪಿಂಡ ಕಾಯಿಲೆ ಬರಲಿಕ್ಕೆ ಮೆಜಾರಿಟಿ ಮೋಸ್ಟ್ ಕಾಮನ್ ಕಾಸ್ ಅಂತಂದರೆ ಸಕ್ಕರೆ ಕಾಯಿಲೆನೇ, ಅದು ಬಿಟ್ಟರೆ ಬ್ಲಡ್ ಪ್ರೆಷರ್ ಇರ್ತದೆ. ಇದು ಅಲ್ಲದೆ ಈಗ ಗ್ಲಾಮುರ್ಲಾರ್ ಡಿಸೀಸ್ ಅಂತ ಹೇಳ್ತೇವೆ, ಅದು ಕೆಲವು ಸಮಯ ನಮಗೆ ಇನ್ಫೆಕ್ಷನ್ ಆದಾಗ ಆಗ್ತದೆ. ಆ ಥರ ಆಗಿ ದೇಹದಲ್ಲಿ ಪ್ರೋಟೀನ್ ಲೀಕ್ ಆಗ್ತದೆ, ಮೂತ್ರಪಿಂಡಕ್ಕೆ ತೊಂದರೆ ಆದ ತಕ್ಷಣ ಪ್ರೋಟೀನ್ ಲೀಕ್ ಅಂತ ಹೇಳ್ತೇವೆ. ಅದು ಆಗೋದ್ರಿಂದ ಕೂಡ ಕಾಲಲ್ಲಿ ಸ್ವೆಲ್ಲಿಂಗ್ ಬರ್ತದೆ, ಇದಕ್ಕೆ ಗ್ಲಾಮುರ್ಲಾರ್ ಡಿಸೀಸ್ ಅಂತ ಹೇಳ್ತೇವೆ. ಈಗಾಗಲೇ ನಿಮಗೆ ತಿಳಿದಿರ್ಬೋದು ಮೂತ್ರದಲ್ಲಿ ಇನ್ಫೆಕ್ಷನ್, ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಈಗ ಎಸ್ಪೆಷಲಿ ಇದು ಮಹಿಳೆಯರಲ್ಲಿ ಕಾಮನ್ ಇರ್ತದೆ, ಯಾಕೆಂದರೆ ಅವರದಲ್ಲಿ ಯುರೆತ್ರ ಲೆಂತ್ ಸ್ವಲ್ಪ ಚಿಕ್ಕದಿರೋದ್ರಿಂದ ಅವರಿಗೆ ಪ್ರೋನ್ ಇರ್ತದೆ. ಸೊ ಮೂತ್ರಪಿಂಡ ಈ ಇನ್ಫೆಕ್ಷನ್, ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗೋದ್ರಿಂದನೂ ಕೂಡ ಮೂತ್ರಪಿಂಡ ಕಾಯಿಲೆ ಪರ್ಮನೆಂಟ್ ಆಗಿ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಮತ್ತು ಕಿಡ್ನಿ ಸ್ಟೋನ್ಸ್, ಈಗ ನಿಮಗೆ ತಿಳಿದಿರ್ಬೋದು ಎಸ್ಪೆಷಲಿ ನಮ್ಮ ಈ ಕರಾವಳಿ ಬೆಲ್ಟಲ್ಲಿ ತುಂಬ ಸೆಕೆ ಇರ್ತದೆ, ಹಾಗೂ ನಾವು ಸರಿಯಾಗಿ ನೀರು ಕುಡಿದೇ ಇದ್ದಂಥ ಸ್ಥಿತಿಯಲ್ಲಿ ನಮ್ಮಲ್ಲಿ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆದಾಗ ಕಾನ್ಸಂಟ್ರೇಷನ್ ಆಗ್ತದೆ ಯೂರಿನಲ್ಲಿ, ಆಗ ಕೆಲವು ಎಲಿಮೆಂಟ್ಸ್ ಈ ಕ್ಯಾಲ್ಶಿಯಂ ಅವೆಲ್ಲ ಪ್ರೆಸಿಪಿಟೇಟ್ ಆದರೆ ನಿಮಗೆ ಮೂತ್ರಪಿಂಡದಲ್ಲಿ ಕಲ್ಲು ಕೂಡ ಆಗ್ಬೋದು. ಹೀಗೆ ಮೂತ್ರಪಿಂಡದಲ್ಲಿ ಇನ್ಫೆಕ್ಷನ್, ಮೂತ್ರಪಿಂಡದಲ್ಲಿ ಕಲ್ಲಾಗುವಿಕೆ, ಹಾಗೂ ಕೆಲವು ಹೆರಿಡಿಟರಿ ಅಂದರೆ ಕೆಲವರಿಗೆ ವಂಶ ಪಾರಂಪರ್ಯವಾಗಿ ಬರ್ತದೆ, ಎಸ್ಪೆಷಲಿ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ, ಅಂದರೆ ಮೂತ್ರಪಿಂಡದಲ್ಲಿ ಕೆಲವು ಗುಳ್ಳೆಗಳಿರ್ತವೆ, ಅದು ವಂಶ ಪಾರಂಪರಿಕವಾಗಿ ಬರ್ತಾ ಕೂಡ ಇರ್ತದೆ. ಸೊ ಹೀಗೆ ಮೂತ್ರಪಿಂಡ ಕಾಯಿಲೆ ಬರೀ ಸಕ್ಕರೆ ಕಾಯಿಲೆ ಮತ್ತು ಬಿ ಪಿಗಷ್ಟೇ ಸೀಮಿತವಾಗಿಲ್ಲ, ಅದು ಅಲ್ಲದೆ ವಂಶ ಪಾರಂಪರಿಕ ಕಾರ್ಯಗಳಲ್ಲೂ ರೋಗಗಳಲ್ಲೂ ಕೂಡ ಬರ್ತದೆ. ಅದು ಬಿಟ್ಟರೆ ಯುರಿನರಿ ಇನ್ಫೆಕ್ಷನ್ ಅಲ್ಲಿ ಬರ್ತದೆ, ಹಾಗೂ ನಿಮಗೆ ಕಿಡ್ನಿ ಸ್ಟೋನ್ ಆಗಿ ಕೂಡ ಬರ್ಬೋದು. ಓಕೆ, ಹಾಗೆ ಡಾಕ್ಟರ್ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮಂಗಳೂರಿನ ಐಕಳದಿಂದ, ಕೃಷ್ಣ ಶೆಟ್ಟಿ ಅಂತ ಐಕಳ ಮಂಗಳೂರು, ನಾನು ಡೈಲಿ ಮಾಡೋ ಈ ಕೃಷ್ಣ ಶೆಟ್ಟಿ ಐಕಳ ಅಂತ. ಗೊತ್ತಾಯ್ತು ಸರ್, ನಿಮ್ಮ ಪ್ರಶ್ನೆಯನ್ನ ಕೇಳಿ ಡಾಕ್ಟರ್ ಹತ್ರ. ಡಾಕ್ಟರ್ ನಮಸ್ಕಾರ. ನಮಸ್ತೆ ಕೃಷ್ಣ ಶೆಟ್ಟಿ ಅವರೇ, ಕೇಳಿ. ಇದು ಕಿಡ್ನಿ ಇದ್ದವರಿಗೆ ಮೂತ್ರಪಿಂಡ ಕಾಯಿಲೆ ಡೈಲಿ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಡ್ರೆಸ್ಸಿಂಗ್ ಮಾಡಿದ್ರೆ ಏನಾಗುದಿಲ್ವಾ? ಡೈಲಿ ಡ್ರೆಸ್ಸಿಂಗ್ ಮಾಡ್ಬೇಕಾಗ್ತದಾ ಅಂತ ಪ್ರಾಬ್ಲಮ್ ಇದೆ ಅವರಿಗೆ ಕಿಡ್ನಿ ಮೂತ್ರಪಿಂಡ ಅಂತ. ಅಲ್ಲ, ಡ್ರೆಸ್ಸಿಂಗ್ ಅಂದ್ರೆ ನೀವು ಯಾವ ತರ ಕೇಳ್ತಿದ್ದೀರ ಅಂತ ಗೊತ್ತಾಗ್ಲಿಲ್ಲ. ಈಗ ಕೆಲವು ಜೋರಾಗ್ತದಲ್ಲ ಕಿಡ್ನಿ ಜೋರ್ ಆಗೋದ, ಅದೆಲ್ಲ ಹೊರ ಕಿವಿರಿ ಎಲ್ಲ ಬರ್ತದಲ್ಲ ಇನ್ಫೆಕ್ಷನ್ ಆದಾಗ ಹೇಳ್ತಿದ್ದೀರಾ ನೀವು? ಹೌದು. ಹೊರಗಿಂದ ಯಾವುದೇ ರೀತಿಯ ಡ್ರೆಸ್ಸಿಂಗ್ ಅವಶ್ಯಕತೆ ಇಲ್ಲ ನಿಮಗೆ, ಹೊರಗೆ ಗಾಯ ಇದ್ದರೆ ಮಾತ್ರ ಡ್ರೆಸ್ಸಿಂಗ್ ಬೇಕಾಗ್ತದೆ. ಕೃಷ್ಣ ಶೆಟ್ಟಿ ಅವರೇ, ನಾನು ಹೇಳೋದೇನಂತಂದ್ರೆ ಮೂತ್ರಪಿಂಡದಲ್ಲಿ ಇನ್ಫೆಕ್ಷನ್ ಆದರೆ, ನೀವು ಹೇಳಿದ್ರೆ ಈಗ ಪಸ್ ಬಂದ್ರೆ ಆ ಥರ ಎಲ್ಲ ಆದರೆ ಮೂತ್ರಪಿಂಡದಲ್ಲಿ ನಿಮಗೆ ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಗ್ತದೆ. ಅದಕ್ಕೆ ಯುರಿನ್ ಕಲ್ಚರ್ ಅಂತ ಹೇಳ್ತೇವೆ, ಯುರಿನ್ ಏನು ಮಾಡ್ತಾ ಇರ್ತೀರಾ ಅದನ್ನು ತೆಗೆದು ನಾವು ಅದನ್ನು ಕಲ್ಚರ್ ಮಾಡಿ ಯಾವ ಕ್ರಿಮಿ ಬೆಳೀತಾ ಇದೆ ನೋಡಿ ಅದಕ್ಕೆ ತಕ್ಕದಾದಂತಹ ಆ್ಯಂಟಿಬಯೋಟಿಕನ್ನು ಕೊಟ್ಟು ವಾಸಿ ಮಾಡ್ಬೋದು. ಓಕೆ ಸರ್, ಧನ್ಯವಾದಗಳು ಸರ್. ಓಕೆ. ಹಾಗೆ ಸರ್, ಇನ್ನು ಈ ಮೂತ್ರಪಿಂಡ ಕಾಯಿಲೆಯಲ್ಲಿ ಯಾವಾಗಲೂ ಒಂದು ಈ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳಿರ್ತವ ಅಂತ? ಹೌದು, ಇದೊಂದು ಉತ್ತಮವಾದ ಪ್ರಶ್ನೆ. ನಾನು ಈಗ ಏನೆಲ್ಲ ರೋಗ ಲಕ್ಷಣಗಳನ್ನು ನಿಮ್ಗೆ ಹೇಳಿದೆ ಪ್ರಗತಿ ಅವರೇ, ಈಗ ಕಾಲಿನಲ್ಲಿ ಊತ ಬರೋದಾಗ್ಲಿ, ಮತ್ತೆ ವಾಂತಿ ಆಗೋದಾಗ್ಲಿ, ರಕ್ತಹೀನತೆ ಆಗೋದಾಗ್ಲಿ, ಮತ್ತೆ ಮೈಯಲ್ಲಿ ಕಡಿತ ಬರೋದಾಗ್ಲಿ, ಇವು ಎಲ್ಲ ಕೊನೆಯ ಸ್ಟೇಜಲ್ಲಿ ಅಂದ್ರೆ ಕೊನೆಯ ಹಂತಕ್ಕೆ ಹೋದಾಗ ನಿಮಗೆ ತೋರುವಿಕೆ ಬರ್ತದೆ. ಮೇಯ್ನ್
ಮೊದಲ ಶುರುವಿನಲ್ಲಿ ಅಂದರೆ ಈಗ ಸಕ್ಕರೆ ಕಾಯಿಲೆ ಬಿ ಪಿ ಇದ್ದವರಲ್ಲಿ ಶುರುವಿನಲ್ಲಿ ನಿಮಗೆ ಮೂತ್ರಪಿಂಡ ಕಾಯಿಲೆ ಇದ್ದರೆ ಯಾವುದೇ ರೀತಿಯ ರೋಗ ಲಕ್ಷಣಗಳು ಕಾಣಬರೋದಿಲ್ಲ. ಹೌದು, ಮತ್ತೆ ಅದನ್ನ ತಿಳ್ಕೋಬೇಕು ಅಂತ ಅದು ಹೇಗೆ ಗೊತ್ತಾಗುತ್ತೆ? ನಮಗೆ ಲಕ್ಷಣಗಳು ಕಾಣಿಸಿಕೊಳ್ಳದೆ ಇದ್ದಾಗ ನಮಗೆ ಹೇಗೆ ಗೊತ್ತಾಗುತ್ತೆ ಇದು ಕಾಯಿಲೆ ಇದೆ ಅಂತ? ಅದಕ್ಕೆ ನಾವು ಸ್ಕ್ರೀನಿಂಗ್ ಅಂತ ಹೇಳ್ತೇವೆ. ಓಕೆ, ಸ್ಕ್ರೀನಿಂಗ್. ಈಗ ಸಕ್ಕರೆ ಕಾಯಿಲೆ ಇದ್ದವರು ಅಥವಾ ಬ್ಲಡ್ ಪ್ರೆಷರ್ ಇರುವವರು ಅಥವಾ ದಪ್ಪ ಒಬೆಸಿಟಿ ಅಂತ ಹೇಳ್ತೇವೆ ಅದಿದ್ದವರು, ಹೀಗೆ ಯಾರ್ಯಾರಿಗೆ ಮೂತ್ರಪಿಂಡ ಕಾಯಿಲೆ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ, ಅಥವಾ ಮೊದಲು ನಿಮಗೆ ಕಿಡ್ನಿ ಸ್ಟೋನ್ ಆಗಿರ್ಬೋದು, ಮೊದಲು ನಿಮಗೆ ಚಿಕ್ಕ ವಯಸ್ಸಿನಲ್ಲಾಗಲಿ ಅಥವಾ ಕೆಲವು ಬಾರಿ ಮೂತ್ರದಲ್ಲಿ ಇನ್ಫೆಕ್ಷನ್ ಆಗಿದ್ದಲ್ಲಿ ನೀವು ಮೂತ್ರಪಿಂಡ ಕಾಯಿಲೆ ನನಗೆ ಇದೆಯಾ ಇಲ್ವಾ ಅಂತ ಹೇಳಿ ಪರೀಕ್ಷೆಗೆ ಒಳಪಡಬೇಕು. ಅಂದರೆ ನಾನೇನು ಹೇಳ್ತಾ ಇದ್ದೇನೆ ಅಂದರೆ ಶುರುವಿನಲ್ಲಿ ರೋಗ ಲಕ್ಷಣಗಳು ಇರುವುದಿಲ್ಲ, ಹಾಗಾಗಿ ನೀವು ಸ್ಕ್ರೀನಿಂಗ್ ಮಾಡಿಸ್ಕೊಳ್ಬೇಕಾಗ್ತದೆ. ಓಕೆ ಡಾಕ್ಟರ್, ನೀವು ಸ್ಕ್ರೀನಿಂಗ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಪ್ ಆಗಿ ಹೇಳ್ಬೋದು, ಅದು ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತ? ಯಾಕೆ ಅಂತಂದ್ರೆ ಪ್ರಗತಿ ಅವರೇ, ಈಗ ನೀವು ಈಗ ಸ್ಕ್ರೀನಿಂಗ್ ಮಾಡಿಸಿ ನಮಗೆ ಮೂತ್ರಪಿಂಡ ಕಾಯಿಲೆ ಇದೆಯಾ ಇಲ್ವ ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ಬಸ್ ಮಿಸ್ ಆದಾಗೆ, ಅಂದ್ರೆ ಇವು ದ ಡಿಸೀಸ್ ಮುಂದಕ್ಕೆ ಹೋಗ್ತದೆ. ಮುಂದೆ ನಿಮಗೆ ಅದು ಒಮ್ಮೆ ಎಂಡ್ ಸ್ಟೇಜಿಗೆ ಹೋಗ್ಬಿಟ್ರೆ, ಅಂದ್ರೆ ಮೂತ್ರಪಿಂಡ ಕಾಯಿಲೆ ತುಂಬಾ ಜಾಸ್ತಿ ಆದರೆ ನಿಮಗೆ ಅದನ್ನ ನಾವು ರಿವರ್ಸ್ ಮಾಡ್ಲಿಕ್ಕಾಗ್ಲಿ ಅದಕ್ಕೆ ಔಷಧಿ ಕೊಡ್ಲಿಕ್ಕಾಗ್ಲಿ ಆಗೋದಿಲ್ಲ. ಸೊ ಹಾಗಾಗಿ ಸ್ಕ್ರೀನಿಂಗ್ ಭಾರಿ ಇಂಪಾರ್ಟೆಂಟ್ ಮೂತ್ರಪಿಂಡ ಕಾಯಿಲೆಗಳಲ್ಲಿ. ಸೊ ಏನು ಸ್ಕ್ರೀನಿಂಗ್ ಮಾಡಬೇಕು? ಮೂತ್ರಪಿಂಡ ಕಾಯಿಲೆಯಲ್ಲಿ ಕೆಲವೇ ಪರೀಕ್ಷೆಗಳಿರೋದು, ತುಂಬಾ ಕಾಸ್ಟ್ಲಿ ಪರೀಕ್ಷೆಗಳು ಕೂಡ ಅಲ್ಲ. ಮೊದಲನೇದಾಗಿ ಮೂತ್ರ ಪರೀಕ್ಷೆ ಆಗಬೇಕು. ಯೂರಿನ್ನಲ್ಲಿ ನಾವು ಪ್ರೋಟೀನ್ ಇದೆಯಾ ಅಂತ ನೋಡ್ತೇವೆ, ಪ್ರೋಟೀನ್ ಅಂಶ ಇದೆಯಾ ಅಂತ ಹೇಳಿ ನೋಡ್ತೇವೆ. ಸೊ ಅದು ಭಾರಿ ಇಂಪಾರ್ಟೆಂಟು. ಒಬ್ಬರ ಮೂತ್ರದಲ್ಲಿ ಎಸ್ಪೆಷಲಿ ಸಕ್ಕರೆ ಕಾಯಿಲೆ ಇರೋರಾಗಲಿ ಅಥವಾ ಬ್ಲಡ್ ಪ್ರೆಷರ್ ಇರೋರಾಗಲಿ ಪ್ರೋಟೀನ್ ಅಂಶ ಬಂತು ಅಂತ ಹೇಳಿದರೆ ಅದು ಶುರುವಿನ ಒಂದು ನಮಗೆ ಮಾರ್ಕರ್, ಅದರಲ್ಲಿ ನಮಗೆ ಗೊತ್ತಾಗ್ತದೆ ಹೌದು ಇವರಿಗೆ ಮೂತ್ರಪಿಂಡ ಕಾಯಿಲೆ ಶುರುವಾಗಿದೆ ಅಂತ ಹೇಳಿ. ಎರಡನೇದು ರಕ್ತದಲ್ಲಿ ನಾವು ಸೀರಮ್ ಕ್ರಿಯಾಟಿನ್ ಅಂತ ಚೆಕ್ ಮಾಡ್ತೇವೆ. ಸೀರಮ್ ಕ್ರಿಯಾಟಿನ್ ಅನ್ನೋದು ಒಂದು ಮಾರ್ಕರ್, ಅದು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಕೆಟ್ಟ ಅಂಶ, ಅದನ್ನು ನಮ್ಮ ಮೂತ್ರ ತೆಗೆದು ಹಾಕ್ತಿರ್ತದೆ. ಯಾವಾಗ ಕಿಡ್ನಿ ಫಂಕ್ಷನ್ ಮಾಡ್ತಾ ಇಲ್ವೋ ಆಗ ಆ ಒಂದು ಸೀರಮ್ ಕ್ರಿಯಾಟಿನ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗ್ತದೆ. ನಾರ್ಮಲಿ ಅದು 0.8 to 1.2 mg/dL ಇರ್ತದೆ. ಸೊ ಈಗ ಅದು 1.2 ಇಂದ ಜಾಸ್ತಿ ಆಗ್ತಾ ಶುರು ಆಗ್ತಿದ್ದಾಗೆ ನಮಗೆ ಗೊತ್ತಾಗ್ತದೆ. ಮೂರನೇದಾಗಿ ಸ್ಕ್ಯಾನಿಂಗ್ ಮಾಡಿ ನೋಡಬೇಕು, ಕಿಡ್ನಿಯಲ್ಲಿ ಏನಾದರೂ ತೊಂದರೆ ಇದೆಯಾ, ಎರಡೂ ಕಿಡ್ನಿ ನಾರ್ಮಲ್ ಇದೆಯಾ ಇಲ್ವ, ಏನಾದರೂ ಬ್ಲಾಕ್ ಇದೆಯಾ ಇಲ್ವ, ಯಾವುದಾದ್ರು ಒಂದು ಕಿಡ್ನಿ ಚಿಕ್ಕದಿದೆಯಾ. ಸೊ ಇದನ್ನು ತಿಳ್ಕೊಳ್ಳಿಕ್ಕೆ ಒಂದು ಅಲ್ಟ್ರಾಸೌಂಡ್ ಮಾಡಬೇಕಾಗ್ತದೆ. ಸೊ ನೀವು ಸಕ್ಕರೆ ಕಾಯಿಲೆ ಅಥವಾ ಬಿ ಪಿ ಕಾಯಿಲೆ ಅಥವಾ ನಿಮಗೆ ಫ್ಯಾಮಿಲಿಯಲ್ಲಿ ಮೂತ್ರಪಿಂಡ ಕಾಯಿಲೆ ಇತ್ತು ಅಂತಾದಲ್ಲಿ ನೀವು ನಿಮ್ಮ ಡಾಕ್ಟರ್ ಬಳಿ ಹೋದಾಗ ಒಂದು ಯೂರಿನ್ ಟೆಸ್ಟ್ ಎಸ್ಪೆಷಲಿ ಫಾರ್ ಪ್ರೋಟೀನ್ಗೋಸ್ಕರ ಹಾಗೂ ಒಂದು ಸೀರಮ್ ಕ್ರಿಯಾಟಿನ್ ಟೆಸ್ಟನ್ನು ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಬಹಳ ಉತ್ತಮ. ಸೊ ಮತ್ತೆ ಪ್ರತಿಯೊಬ್ಬ ಡಾಕ್ಟರ್ ನಿಮಗೆ ಹೇಳ್ತಾರೆ ಅದನ್ನು ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತ, ಅದನ್ನು ಮಾಡಿಸ್ಕೊಂಡ್ರೆ ನಿಮಗೆ ಕಾಯಿಲೆ ಮೊದಲೇ ತಿಳಿದ್ರೆ ಅದಕ್ಕೆ ನಾವು ಔಷಧಿಯನ್ನು ಕೊಟ್ಟು ತಡೆಗಟ್ಟಬಹುದು. ಓಕೆ, ಅದನ್ನ ಗುಣಪಡಿಸಬಹುದು. ಹೌದು ಹೌದು, ಒಮ್ಮೆ ಸಪೋಸ್ ಲೇಟ್ ಆದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಈಗ ಎಲ್ಲವೂ ಹೇಳೋ ಹಾಗೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಹಾಗೆ. ಹೌದು ಹಾಗೆ ಡಾಕ್ಟರ್, ಇನ್ನು ಯಾವ ಯಾವ ಕಾರಣಗಳಿಂದಾಗಿ ಈ ಮೂತ್ರಪಿಂಡದ ಕಾಯಿಲೆ ಮುಂದುವರಿತದೆ? ಹಾ, ಈಗ ಒಮ್ಮೆ ಮೂತ್ರಪಿಂಡ ಕಾಯಿಲೆ ಬಂದಾಗ ಅದು ಮುಂದುವರಿಲಿಕ್ಕೆ, ಈಗ ನಾನು ಹೇಳಿದೆ ನಿಮಗೆ ಮೂತ್ರದಲ್ಲಿ ಪ್ರೋಟೀನ್ ಬರ್ತಾ ಇದೆ, ಮತ್ತೆ ಮೂತ್ರದಲ್ಲಿ ಮತ್ತೆ ಬ್ಲಡ್ಡಲ್ಲಿ ಕ್ರಿಯಾಟಿನ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಸೊ ಈಗ ಸಕ್ಕರೆ ಕಾಯಿಲೆ ಇರಲಿ ಬಿ ಪಿ ಇರಲಿ ನಿಮಗೆ ಈ ಥರ ತೊಂದರೆ ಕಂಡು ಬಂದ ತಕ್ಷಣ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಶುರು ಮಾಡಬೇಕು. ಒಂದು ಯಾವ ಕಾಯಿಲೆಯಿಂದ ಬಂದಿದೆ ಅದರ ಕಡೆ ಗಮನ ಕೊಡ್ತೇವೆ. ಈಗ ನಿಮಗೆ ಸಕ್ಕರೆ ಕಾಯಿಲೆ ಇದ್ದರೆ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಎಲ್ಲ ರೀತಿಯ ಔಷಧಿಗಳನ್ನು ಕೊಡ್ತೇವೆ. ಕೆಲವು ಶುಗರ್ ಮಾತ್ರೆಗಳಿವೆ, ಎಸ್ಪೆಷಲಿ ಇದು ಒಂದು ಮೆಟ್ಫಾರ್ಮಿನ್ ಅಂತ ಹೇಳ್ತೇವೆ, ಇನ್ನೊಂದು ಈಗ ಹೊಸದಾಗಿ SGLT2 inhibitor ಅಂತ ಹೇಳ್ತೇವೆ. ಈ ಮಾತ್ರೆಗಳು ಶುಗರ್ನ ಕಂಟ್ರೋಲ್ ಮಾಡೋದ ಜೊತೆಗೆ ಈ ಮೂತ್ರಪಿಂಡ ಕಾಯಿಲೆ ಮುಂದುವರಿದ ಹಾಗೆ ಒಂದು ತಡೆಗಟ್ಟನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಶುಗರನ್ನು ಕಂಟ್ರೋಲ್ ಮಾಡಬೇಕು, ಅದು ಏರುಪೇರು ಆಗದೇ ಇರೋ ಹಾಗೆ ರೆಗ್ಯುಲರ್ ಆಗಿ ನೀವು ಡಯಟ್ ಮತ್ತು ಔಷಧಗಳಿಂದ ಶುಗರ್ ಕಂಟ್ರೋಲ್ ಮಾಡಬೇಕು. ಎರಡನೇದಾಗಿ ಮೂತ್ರಪಿಂಡ ಕಾಯಿಲೆ ಬಂದ ತಕ್ಷಣ ಅವರಿಗೆ ಬ್ಲಡ್ ಪ್ರೆಷರ್ ಶುರು ಆಗ್ತದೆ. ಸೊ ನಾವು ಬ್ಲಡ್ ಪ್ರೆಷರ್ ಮಾತ್ರೆಗಳನ್ನು ರೆಗ್ಯುಲರ್ ಆಗಿ ತಗೊಳ್ಬೇಕು. ನೀವು ಕೆಲವರಿಗೆ ಬ್ಲಡ್ ಪ್ರೆಷರ್ ಮಾತ್ರೆ ಸ್ಕಿಪ್ ಮಾಡಿ ನಮಗೆ ಬೇಡ ಯೋಗ ಮಾಡಿ ಕಮ್ಮಿ ಮಾಡ್ತಾನೆ ಹಾಗೆಲ್ಲ ಅನ್ಕೋತಾರೆ. ಸೊ ನಾನು ಯೋಗ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ನೀವು ರೆಗ್ಯುಲರ್ ಆಗಿ ಬ್ಲಡ್ ಪ್ರೆಷರ್ ಮೆಷರ್ ಮಾಡಿಕೊಂಡು ಬಿ ಪಿ ಜಾಸ್ತಿ ಇದ್ದಲ್ಲಿ ಮಾತ್ರೆ ತಗೊಂಡು ಬಿ ಪಿಯನ್ನು ಕಂಟ್ರೋಲ್ ಮಾಡೋದು ಬಹಳ ಅವಶ್ಯಕತೆ. ಮತ್ತು ಈ ಪ್ರೋಟೀನ್ ಲೀಕ್ ತಡೆಗಟ್ಟಲಿಕ್ಕೆ ಒಂದು ಔಷಧಿ ಇದೆ, ACE inhibitors ಮತ್ತು ಆ್ಯಂಗಿಯೋಟೆನ್ಸಿನ್ ರೆಸೆಪ್ಟರ್ ಬ್ಲಾಕರ್ಸ್ ಅಂತ ಕರೀತಾರೆ. ಸೊ ಈ ಒಂದು ಔಷಧಿಗಳನ್ನು ಕೂಡ ತಕ್ಕೊಂಡು ನಾವು ಕೊಟ್ಟಾಗ ನಿಮ್ಮ ಈ ಒಂದು ಮೂತ್ರಪಿಂಡದಿಂದ ಆಗ್ತಕ್ಕಂಥ ಪ್ರೋಟೀನ್ ಲೀಕ್ ಕಡಿಮೆ ಆಗ್ತದೆ, ಹಾಗೂ ಈ ಒಂದು
ಕಾಯಿಲೆ ಮುಂದುವರಿಯೋದ ಹಾಗೆ ನಾವು ಬ್ರೇಕ್ ಅನ್ನ ಹಾಕ್ಬೋದು. ಓಕೆ, ಫಸ್ಟ್ ನಾವೀಗ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಬೇಕು, ಹಾಗೆ ಬಿ ಪಿ ಕಂಟ್ರೋಲ್ ಮಾಡ್ಕೊಳ್ಬೇಕು, ಹಾಗೆ ಪ್ರೋಟೀನ್ ಲೀಕಿಗೋಸ್ಕರ ಔಷಧಿಯನ್ನ ಕರೆಕ್ಟ್ ಆಗಿ ತಗೊಳ್ಬೇಕು. ಇವಿಷ್ಟು ನಾವು ಒಂದು ಕಂಟ್ರೋಲ್ ಮಾಡಿದ್ರೆ ನಾವು ಈ ಕಾಯಿಲೆ ಒಂದು ಮುಂದುವರಿಯದ ಹಾಗೆ ನಾವು ನೋಡ್ಕೊಳ್ಬಹುದು ಅಂತ ಹೇಳ್ತೀರಾ. ಹಾಗೆ ಡಾಕ್ಟರ್, ಇನ್ನು ಈ ರೋಗಿಗಳಿಗೆ ಊಟದ ವಿಚಾರದಲ್ಲಿ ಆಗಿರ್ಬಹುದು ಅಂದ್ರೆ ಏನು ಪಥ್ಯ ಮಾಡ್ಬೇಕಾಗ್ತದೆ? ಯಾವಾಗ್ಲೂ ರೋಗಿಯಲ್ಲಿ ನಾವು ಯಾವಾಗ್ಲೂ ಹೇಳೋದು ಮದ್ದು. ಈಗ ನಾವು ಫಸ್ಟ್ ನಾವು ಯಾವುದೇ ಔಷಧಿ ಕೊಟ್ಟರು ಕೊನೆಗೆ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೋಬೇಕು ಅಂದರೆ ಊಟದಲ್ಲಿ ಏನು ತಗೊಳ್ಬೇಕು ಏನು ತಗೋಬಾರ್ದು ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ನಮಗೆ ಮೂತ್ರಪಿಂಡ ಕಾಯಿಲೆ ಇದ್ದಲ್ಲಿ ನಾನು ಈಗ ಹೇಳಿದೆ, ಈಗ ಆಲ್ರೆಡಿ ಹೇಳಿದ ಹಾಗೆ ನಿಮಗೆ ತಿಳಿದಿದೆ, ಕಾಲಲ್ಲಿ ಊತ ಬರ್ತದೆ ಅಂದರೆ ನಮ್ಮಲ್ಲಿ ಆಲ್ರೆಡಿ ದೇಹದಲ್ಲಿ ನೀರಿನಂಶ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ನಿಮಗೆ ಶಾಶ್ವತವಾದ ಮೂತ್ರಪಿಂಡ ಕಾಯಿಲೆ ಇದೆ, ಸಕ್ಕರೆ ಕಾಯಿಲೆಯಿಂದಾಗಲಿ ಅಥವಾ ಬಿ ಪಿಯಿಂದಾಗಲಿ ಯಾವುದೇ ಕಾಯಿಲೆಯಿಂದ ಬಂದಿದ್ರು, ಮೊದಲನೇದಾಗಿ ನಾವು ನೀರನ್ನು ಆದಷ್ಟು ಕಮ್ಮಿ ಮಾಡಬೇಕು. ಯಾಕಂದರೆ ನಮ್ಮ ದೇಹದಲ್ಲಿ ಆಲ್ರೆಡಿ ನೀರು ತುಂಬಿಕೊಳ್ಳೋದ್ರಿಂದ ನಾವು ಜಾಸ್ತಿ ನೀರು ಕುಡಿತಾ ಹೋದರೆ ಮೈಯಲ್ಲಿ ಬಾವು ಜಾಸ್ತಿ ಆಗ್ತದೆ ಹಾಗೂ ನಿಮಗೆ ದಮ್ ಬರುವಂಥ ಒಂದು ಸಂದರ್ಭ ಬರ್ಬೋದು. ಸೊ ಹಾಗೆ ಮೊದಲನೇದು ಹೇಳೋದಂದ್ರೆ ನಾವು ನೀರನ್ನು ಕಮ್ಮಿ ಕುಡಿಬೇಕು. ಎರಡು, ಈ ಒಂದು ನಾನು ಈಗ ಆಲ್ರೆಡಿ ಹೇಳಿದಾಗೆ ಮೂತ್ರಪಿಂಡ ಕಾಯಿಲೆ ಇದ್ದವರಲ್ಲಿ ಬಿ ಪಿ ಜಾಸ್ತಿ ಆಗ್ತದೆ ಅಂತ ಹೇಳಿದ್ದೆ. ಸೊ ಪ್ರತಿಯೊಬ್ಬರಿಗೂ ತಿಳಿದಿರೋ ಹಾಗೆ ನಮ್ಮ ಬಿ ಪಿಯನ್ನು ನಾವು ಬರೀ ಮಾತ್ರೆಗಳಿಂದ ಕಂಟ್ರೋಲ್ ಮಾಡೋದಲ್ಲ, ಅದರ ಜೊತೆಗೆ ನಾವು ಉಪ್ಪಿನಂಶವನ್ನು ನಮ್ಮ ಊಟದಲ್ಲಿ ಕಮ್ಮಿ ಮಾಡಬೇಕು. ಹೌದು. ಸೊ ನಿಮ್ಮ ಊಟದಲ್ಲಿ ಮೈನ್ ಉಪ್ಪಿನಂಶ ಕಮ್ಮಿ ಮಾಡೋದು ಮತ್ತು ಬ್ಲಡ್ ಪ್ರೆಷರನ್ನು ಕಂಟ್ರೋಲ್ ಇಡೋದು ಹಾಗೂ ನೀರನ್ನು ಕಮ್ಮಿ ಮಾಡೋದು ಬಹಳ ಮುಖ್ಯ. ಇನ್ನು ನಾವು ಡೈಲಿ ಊಟ ಮಾಡೋದ್ರಲ್ಲಿ ಬೇರೆನ್ನೆಲ್ಲ ಕಮ್ಮಿ ಮಾಡ್ಬೋದು ಅಂತಂದರೆ, ಒಂದು ಹೆಚ್ಚಿನ ಪ್ರೋಟೀನ್ ಸೇವನೆ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಆಲ್ರೆಡಿ ಪ್ರೋಟೀನ್ ಲೀಕ್ ಇದ್ದಾಗ ನೀವು ಪ್ರೋಟೀನ್ ರಿಸ್ಟ್ರಿಕ್ಟ್ ಮಾಡಬೇಕು. ಹಾಗಾಗಿ ನಾವು ಹೇಳೋದು ಮಾಂಸಾಹಾರಿ ಆಗಿದ್ರೆ ಆದಷ್ಟು ಶಾಖಾಹಾರಿ ಆಗೋದು ಒಳ್ಳೆಯದು. ಮತ್ತು ಕೆಲವು ನಮ್ಮ ದೇಹದಲ್ಲಿ ಕಿಡ್ನಿ ಫಂಕ್ಷನ್ ಕಡಿಮೆ ಆಗ್ತಾ ಇದ್ದಾಗ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೇವೆ, ಅವು ಎಲ್ಲ ಜಾಸ್ತಿ ಆಗ್ತದೆ. ಈಗ ಉದಾಹರಣೆಗೆ ಒಂದು ಪೊಟ್ಯಾಷಿಯಂ, ಇದು ನಮ್ಮ ದೇಹದಲ್ಲಿ ಜಾಸ್ತಿ ಆಗ್ತದೆ. ಸೊ ನಾವು ಯಾವಾಗಲೂ ಬಹಳ ಕೇರ್ಫುಲ್ ಆಗಿರ್ತೇವೆ ಈ ಪೊಟ್ಯಾಷಿಯಂ ಜಾಸ್ತಿ ಆದರೆ ಎಂತ ಮಾಡೋದು ಅಂತ ಹೇಳಿ. ಸೊ ಈ ಪೊಟ್ಯಾಷಿಯಂ ಅನ್ನೋದು ತುಂಬ ಜಾಸ್ತಿ ಆದರೆ ಸಡನ್ ಆಗಿ ಹೃದಯ ನಿಲ್ಲುವಂಥ ಸಂದರ್ಭಗಳು ಕೂಡ ಇದೆ. ಸೊ ಮೂತ್ರಪಿಂಡ ರೋಗಿ ಏನು ಮಾಡಬೇಕಾಗ್ತದೆ ಅಂದರೆ ಈ ಪೊಟ್ಯಾಷಿಯಂನ ಕಮ್ಮಿ ಮಾಡ್ಕೊಳ್ಳೋಕ್ಕೋಸ್ಕರ ಕೆಲವು ವಿಧಾನಗಳಿದೆ. ಒಂದು, ಪೊಟ್ಯಾಷಿಯಂ ಜಾಸ್ತಿ ಇರತಕ್ಕಂಥ ಊಟಗಳಾಗಲಿ ಆ ತಿಂಡಿಗಳನ್ನಾಗಲಿ ತಿನ್ನಬಾರ್ದು. ಹಾಗಾಗಿ ಎಕ್ಸಾಂಪಲಾಗಿ ಹೇಳೋದಾದರೆ ಎಸ್ಪೆಷಲಿ ಫ್ರೂಟ್ಸಲ್ಲಿ ಕೆಲವು ಎಸ್ಪೆಷಲಿ ಸಿಟ್ರಸ್ ಫ್ರೂಟ್ಸ್ ಇರ್ತವೆ, ಈಗ ಕಿತ್ತಲೆ ಹಣ್ಣು, ಬಾಳೆಹಣ್ಣು, ಬೇರೆ ಎಲ್ಲ ಸಿಟ್ರಸ್ ಫ್ರೂಟ್ಸ್ ನೀವು ತಗೊಂಡ್ರು ಅವುಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ನೀವು ಹಣ್ಣುಗಳಲ್ಲಿ ತಿನ್ನಲೇಬೇಕಂದ್ರೆ ಸೇಬು ಮತ್ತು ಪಪ್ಪಾಯದಲ್ಲಿ ಸ್ವಲ್ಪ ಪೊಟ್ಯಾಷಿಯಂ ಕಮ್ಮಿ ಇರ್ತದೆ, ಅದನ್ನು ಸೇವನೆ ಮಾಡ್ಬೋದು. ಇನ್ನೊಂದು, ಈ ಅಡುಗೆ ಮಾಡುವಾಗ ತರಕಾರಿಯಲ್ಲಿ ಪೊಟ್ಯಾಷಿಯಂ ಏನಿರ್ತದೆ ಅದು ನೀರಿನಲ್ಲಿ ಲೀಚ್ ಆಗ್ತದೆ, ಹೊರಗೆ ಬರ್ತದೆ. ಸೊ ಹಾಗಾಗಿ ನಾವು ಹೇಳೋದು ನಮ್ಮ ಎಲ್ಲ ಮೂತ್ರಪಿಂಡ ಕಾಯಿಲೆ ಪೇಷೆಂಟ್ಗಳಿಗೆ ನೀವು ಸಾಂಬಾರಿಗೆ ತರಕಾರಿಯನ್ನು ಬೇಯಿಸಿದ ಮೇಲೆ ಆ ನೀರನ್ನು ಸುರಿದು ಆಮೇಲೆ ನೀವು ತರಕಾರಿನ ತೆಗೆದು ಬೇರೆ ನೀರಿಗೆ ಹಾಕಿ ಸಾಂಬಾರು ಮಾಡೋದು. ಸೊ ಅದರಲ್ಲೂ ಕೂಡ ಪೊಟ್ಯಾಷಿಯಂನ ಕಮ್ಮಿ ಮಾಡ್ಬೋದು. ಮತ್ತು ಎಲ್ಲ ಪೇಷೆಂಟಿಗೂ ಪೊಟ್ಯಾಷಿಯಂ ಜಾಸ್ತಿ ಆಗ್ತದೆ ಅಂತಿಲ್ಲ, ಅದು ನಿಮ್ಮ ಡಾಕ್ಟರ್ ನೋಡಿ ಅದನ್ನು ನಾವು ಟೆಸ್ಟ್ ಮಾಡಿದ ನಂತರ ನಾವು ಯಾರಿಗೆ ಜಾಸ್ತಿ ಇರ್ತದೆ ಈಗ 5.5 ಇಸ್ ಡೇಂಜರಸ್ ಅಂತ ಹೇಳ್ತೇವೆ. ಸೊ ಅಂಥವರಿಗೆ ನಾವು ಈ ಲೋ ಪೊಟ್ಯಾಷಿಯಂ ಡಯಟನ್ನು ಸಜೆಸ್ಟ್ ಮಾಡ್ತೇವೆ. ಓಕೆ, ಹಾಗೆ ಡಾಕ್ಟರ್, ಈ ರೋಗಿಗಳಿಗೆ ವ್ಯಾಯಾಮ ಮಾಡಿದ್ರೆ ಒಳ್ಳೆಯದು ಅಥವಾ ಎಷ್ಟು ಇಂಪಾರ್ಟೆಂಟ್ ಡೈಲಿ ಮಾಡಬೇಕು ಅಥವಾ? ಈಗ ಈ ರೋಗಿಗಳಿಗೆ ವ್ಯಾಯಾಮ ಮಾಡಬಾರ್ದು ಅಂತ ಹೇಳೋದೆಲ್ಲ ತಪ್ಪು. ಅವರಿಗೆ ತಮ್ಮ ಕೈಲಾದಷ್ಟು ವ್ಯಾಯಾಮವನ್ನು ಮಾಡಬೇಕು. ಅಂದರೆ ತುಂಬ ಹೆಚ್ಚಿನ ವ್ಯಾಯಾಮ ಮಾಡಿದರೂ ಕಷ್ಟ ಆಗ್ತದೆ. ಎಸ್ಪೆಷಲಿ ಈ ಪ್ರೋಟೀನ್ ಲೀಕ್ ಇರೋರು ಈ ಜಿಮ್ಮಿಗೆ ಹೋಗೋದು ಅಂಥದ್ದೆಲ್ಲ ಅವಾಯ್ಡ್ ಮಾಡೋದು ಒಳ್ಳೆಯದು. ಆದರೆ ಈ ವಾಕಿಂಗ್ ಮಾಡ್ತಕ್ಕಂಥದ್ದು ಮತ್ತು ಏರೋಬಿಕ್ ಎಕ್ಸಸೈಸಸ್ ಅವುಗಳನ್ನು ಅವರ ಮಟ್ಟದಲ್ಲಿ ಅವರಿಗೆ ಎಷ್ಟು ಮಾಡಲಿಕ್ಕೆ ಆಗ್ತದೆ ಅಷ್ಟನ್ನು ಮಾಡ್ಕೊಂಡು ಹೋಗೋದು ಅವರ ಆರೋಗ್ಯಕ್ಕೆ ಬಹಳ ಉತ್ತಮವಾದದ್ದು. ಓಕೆ, ಹಾಗೆ ಡಾಕ್ಟರ್, ಇನ್ನು ಈ ಮೂತ್ರಪಿಂಡ ಕಾಯಿಲೆ ಇರುವಂತಹ ವ್ಯಕ್ತಿಗಳಿಗೆ ರೆಗ್ಯುಲರ್ ಹೆಲ್ತ್ ಚೆಕಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಮಾಡಿಸಬೇಕಾಗ್ತದೆ, ಇವರ ಅವಶ್ಯಕತೆ ಇದೆಯಾ? ಹೌದು, ನಾನು ಈಗಾಗಲೇ ಪ್ರಗತಿಯವರೇ ಮಾತಾಡಿದಾಗೆ ಈ ಸ್ಕ್ರೀನಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಇದರಲ್ಲಿ ನಿಮಗೆ ಈಗ ಸಕ್ಕರೆ ಕಾಯಿಲೆ ಇದ್ದು ನಿಮಗೆ ಕಾಲು ಊತ ಬಂದು ಮತ್ತು ನಿಮಗೆ ಊಟ ಸೇರದೇ ಇರತಕ್ಕಂಥದ್ದು, ರಕ್ತಹೀನತೆ, ಇವೆಲ್ಲ ಏನು ಲಕ್ಷಣಗಳು ಹೇಳಿದೆ ಅದು ನಿಮಗೆ ಬರೋದು ಬಹಳ ಮೂತ್ರಪಿಂಡ ಕಾಯಿಲೆ ಫುಲ್ಲು ಡ್ಯಾಮೇಜ್ ಆದ ನಂತರ. ನೀವು ಅಲ್ಲಿವರೆಗೂ ಕಾಯ್ತಾ ಕೂತಾಗ ನಾವು ಏನೂ ಕೂಡ ಔಷಧಿಯನ್ನು ಕೊಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಿಮಗೆ ರೆಗ್ಯುಲರ್ ಚೆಕಪ್ ಬಹಳ ಅವಶ್ಯಕತೆ. ಮತ್ತು ಚೆಕಪ್ನಲ್ಲಿ ಬರೀ ಶುಗರ್ ಮಾತ್ರ ಚೆಕ್ ಮಾಡೋದಲ್ಲ, ಅದರ ಜೊತೆಗೆ ನೀವು ನಾನು ಹೇಳಿದ ಹಾಗೆ ಕ್ರಿಯಾಟಿನಿನ್, ಅದು ಕಿಡ್ನಿಯ ಫಂಕ್ಷನ್ ಮಾರ್ಕರ್, ಅದು ಒಂದು. ಮತ್ತು ಯೂರಿನ್ನಲ್ಲಿ ಪ್ರೋಟೀನ್ ಇದೆಯಾ ಅಂತ ಚೆಕ್ ಮಾಡೋದು ಬಹಳ ಮುಖ್ಯ. ಓಕೆ, ಹಾಗೆ ಡಾಕ್ಟರ್, ನಾವು ಈಗ ಪ್ರತಿ ಸಲ ಈಗ ನಿಮ್ಮ ಡಾಕ್ಟರ್ ಬಳಿ ಬಂದಾಗ, ನಿಮ್ಮ ಬಳಿ ಬಂದಾಗ ಏನೆಲ್ಲ ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗ್ತದೆ? ಹೌದು, ನಾವು ಮೂತ್ರಪಿಂಡ ಕಾಯಿಲೆಯ ರೋಗಿ ನಮ್ಮ ಬಳಿ ಬಂದಾಗ ಒಂದು ರಕ್ತಹೀನತೆ ಆಗ್ತಕ್ಕಂಥ ಚಾನ್ಸ್ ಇರೋದ್ರಿಂದ ಹಿಮೋಗ್ಲೋಬಿನ್ ಅಂತ ಹೇಳ್ತೇವೆ, ಆ ಒಂದು ಪರೀಕ್ಷೆ ಮಾಡಿಸ್ಬೇಕು. ಮತ್ತು ಕಿಡ್ನಿ ಫಂಕ್ಷನ್ ಟೆಸ್ಟ್, ನಾನು ಹೇಳಿದಾಗೆ ಇದು ಕ್ರಿಯಾಟಿನಿನ್ ಮತ್ತು ಯೂರಿಯಾ ಅಂತ ಹೇಳ್ತೇವೆ, ಇವೆರಡು ಮಾಡ್ತೇವೆ.
ಮತ್ತು ಪೊಟ್ಯಾಷಿಯಂ ಜಾಸ್ತಿ ಆಗೋ ಚಾನ್ಸಸ್ ಇರೋದ್ರಿಂದ ನಾವು ಎಲೆಕ್ಟ್ರೋಲೈಟ್ಸ್ ಹೇಳ್ತೇವೆ, ಸೋಡಿಯಂ ಪೊಟ್ಯಾಷಿಯಂ ಅವುಗಳನ್ನು ಕೂಡ ಪರೀಕ್ಷೆ ಮಾಡ್ತೇವೆ. ಅದರ ಜೊತೆಗೆ ಯೂರಿನ್ ಪರೀಕ್ಷೆ ಬಹಳ ಇಂಪಾರ್ಟೆಂಟ್. ಯೂರಿನ್ ಪರೀಕ್ಷೆ, ಯೂರಿನ್ನಲ್ಲಿ ಪ್ರೋಟೀನ್ ಇದೆಯಾ ಮತ್ತು ಬೇರೆ ಏನಾದರೂ ಪಸ್ ಸೆಲ್ಸ್ ಇದೆಯಾ ಅವನ್ನೆಲ್ಲ ನೋಡಲಿಕ್ಕೆ ಮೂತ್ರ ಪರೀಕ್ಷೆಯನ್ನು ಕೂಡ ಮಾಡಲೇಬೇಕು. ಹೌದು, ಇದರ ಜೊತೆಗೆ ಈ ಮೂತ್ರಪಿಂಡ ಕಾಯಿಲೆ ಬಂದಾಗ ನಮ್ಮ ದೇಹದ ಮೂಳೆಗಳು ಬಹಳ ವೀಕ್ ಆಗ್ತವೆ. ನಾನು ಈಗಾಗಲೇ ಹೇಳಿದಾಗೆ ವೈಟಮಿನ್ ಡಿ ಅಂತ ಒಂದು ಹಾರ್ಮೋನ್ ಇದೆ ನಮ್ಮ ದೇಹದಲ್ಲಿ, ಅದಕ್ಕೆ ಮೂತ್ರಪಿಂಡಗಳದು ಬಹಳ ಅವಶ್ಯ. ಸೊ ಈಗ ಮೂತ್ರಪಿಂಡ ಕಾಯಿಲೆ ಇದ್ದಾಗ ಇದು ಕಮ್ಮಿ ಆಗ್ತದೆ, ಹಾಗಾಗಿ ದೇಹದಲ್ಲಿ ಕ್ಯಾಲ್ಶಿಯಂ ಕಮ್ಮಿ ಆಗ್ತದೆ, ಫಾಸ್ಫರಸ್ ಅಂತ ಹೇಳ್ತೇವೆ ಅದು ಜಾಸ್ತಿ ಆಗ್ತದೆ, ಮತ್ತು ಯೂರಿಕ್ ಆ್ಯಸಿಡ್ ಅಂತ ಹೇಳ್ತೇವೆ, ಇವೆಲ್ಲ ನಮ್ಮ ದೇಹದಕ್ಕೆ ಅವಶ್ಯಕತೆ ಇರತಕ್ಕಂಥ ಕೆಲವು ಎಲೆಕ್ಟ್ರೋಲೈಟ್ಸ್ಗಳು, ಇವು ವ್ಯತ್ಯಾಸಗಳು ಉಂಟಾಗ್ತವೆ. ಸೊ ಇವುಗಳನ್ನು ಕೂಡ ನಾವು ಮೂತ್ರಪಿಂಡ ಕಾಯಿಲೆ ರೋಗಿ ಬಂದಾಗ ಪರೀಕ್ಷೆ ಮಾಡಿ ನೋಡ್ತೇವೆ. ಓಕೆ, ಇಷ್ಟೆಲ್ಲ ಪರೀಕ್ಷೆ ಮಾಡಬೇಕಾಗ್ತದೆ. ಹಾಗೇನು ಡಾಕ್ಟರ್, ಈಗ ಮೂತ್ರಪಿಂಡದ ಕಾಯಿಲೆಗೆ ಸಂಪೂರ್ಣವಾಗಿ ಒಂದು ವೈಫಲ್ಯ ಆದ ನಂತರ ಏನಾಗ್ತದೆ ಅನ್ನುವಂಥದ್ದು? ಹಾಂ, ಈಗ ನಾವು ಈಗಾಗಲೇ ಮೂತ್ರಪಿಂಡ ಕಾಯಿಲೆ ಲಕ್ಷಣಗಳ ಬಗ್ಗೆ ತಿಳ್ಕೊಂಡ್ವಿ, ಸ್ಕ್ರೀನಿಂಗ್ ಇಂಪಾರ್ಟೆನ್ಸ್ ಬಗ್ಗೆ ತಿಳ್ಕೊಂಡ್ವಿ, ಮತ್ತು ಯಾವ ಔಷಧಿಗಳನ್ನು ಕೊಡ್ತವೆ, ಅವರು ಯಾವುದು ಊಟದಲ್ಲಿ ಡಯಟ್ ಮಾಡಬೇಕು, ಮತ್ತು ವ್ಯಾಯಾಮ ಮಾಡ್ಬೋದಾ, ಇವುಗಳನ್ನು ಜೊತೆಗೆ ನಾವು ರೆಗ್ಯುಲರ್ ಆಗಿ ಮಾತ್ರೆ ತಗೊಂಡಾಗ ಇದನ್ನು ಮುಂದೆ ಹೊರದ ಹಾಗೆ ನಾವು ಬ್ರೇಕ್ ಕೂಡ ಹಾಕ್ಬೋದು, ಮತ್ತು ಕೆಲವು ಸಲ ಅರ್ಲಿ ಸ್ಟೇಜಲ್ಲಿ ಗೊತ್ತಾದರೆ ಅದನ್ನು ರಿವರ್ಸ್ ಕೂಡ ಮಾಡ್ಬೋದು. ಬಟ್ ಕೆಲವು ರೋಗಿಗಳಿಗೆ ನಾವು ಇವೆಲ್ಲ ಮೆಜರ್ಸ್ ತಗೊಂಡ್ರೂ ಕೂಡ ಮುಂದುವರಿಯುತ್ತದೆ, ಅಂದರೆ ಮೂತ್ರಪಿಂಡ ಕಾಯಿಲೆ ಶಾಶ್ವತವಾಗಿ ಮುಂದುವರೆದಾಗ ಅವರಿಗೆ ಪರ್ಮನೆಂಟ್ ಡ್ಯಾಮೇಜ್ ಅಂತ ಹೇಳ್ತೇವೆ, ಅದು ಕೊನೆಯ ಹಂತ ಅಂತ ಹೇಳ್ತೇವೆ. ಈ ಕೊನೆಯ ಹಂತ ಬಂದಾಗ ನೆಕ್ಸ್ಟ್ ಇರೋದು ಮೂತ್ರಪಿಂಡ ಕೆಲಸ ಮಾಡ್ತಾ ಇಲ್ಲ ಅಂದಾಗ ನಾವು ಅದಕ್ಕೆ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ, ಅದಕ್ಕೆ ನಾವು ರೀನಲ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೇವೆ. ಅಂದರೆ ನಾವು ಕಿಡ್ನಿ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತಂದಾಗ ನಾವು ಅದಕ್ಕೆ ಬೇರೆ ರೀತಿಯಲ್ಲಿ ಅದಕ್ಕೆ ಸಪೋರ್ಟ್ ಮಾಡಬೇಕಾಗ್ತದೆ. ಅದರಲ್ಲಿ ಎರಡು ಮೂರು ಥರದ ವಿಧ ಇದೆ, ಅದರಲ್ಲಿ ಡಯಾಲಿಸಿಸ್ ಅಂತ ಹೇಳ್ತೇವೆ. ಡಯಾಲಿಸಿಸಲ್ಲಿ ಎರಡು ವಿಧ, ಒಂದು ಹಿಮೋಡಯಾಲಿಸಿಸ್, ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್. ಅದು ಬಿಟ್ಟರೆ ನಾವು ನಮ್ಮ ಸಂಬಂಧದಲ್ಲಿ ಯಾರಾದರೂ ಕಿಡ್ನಿಯನ್ನು ಡೊನೇಟ್ ಮಾಡ್ತಾಯಿದ್ರೆ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ನ ಮಾಡ್ಬೋದು. ಈ ಮೂರು ಥರದ ನಮ್ಮ ಹತ್ರ ಫೆಸಿಲಿಟಿ ಇರ್ತದೆ. ವೀಕ್ಷಕರೇ, ಈಗ ಡಯಾಲಿಸಿಸ್ ಅಂತ ಹೇಳಿದರೆ ನಾನು ಈಗ ಆಲ್ರೆಡಿ ಹೇಳಿದೆ ನಿಮಗೆ, ಮೂರು ಥರ ವಿಧ ಇದೆ, ಒಂದು ಹಿಮೋಡಯಾಲಿಸಿಸ್, ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳಿ. ಈಗ ನಾನು ಇದೊಂದು ಚಿತ್ರದಲ್ಲಿ ನಿಮಗೆ ತೋರಿಸ್ತೇನೆ. ಹಾಂ, ಈಗ ಚಿತ್ರದಲ್ಲಿ ನೀವು ನೋಡಿದರೆ ಒಂದು ಮೊದಲನೇ ಚಿತ್ರದಲ್ಲಿ ನೋಡ್ಬೋದು, ಅಲ್ಲಿ ಒಬ್ಬ ಮಾನವನ ಚಿತ್ರ ಇದೆ, ಅಲ್ಲಿ ಅವರ ದೇಹದಿಂದ ನಾವು ರಕ್ತವನ್ನು ತೆಗೆದು ಡಯಾಲಿಸಿಸ್ ಡಯಾಲೈಸರ್ ಕಾರ್ಟ್ರಿಡ್ಜ್ ಅಂತ ಇದೆ ಅಲ್ಲಿ, ಅದನ್ನು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಅದರಲ್ಲಿ ನಾವು ರಕ್ತವನ್ನು ಕ್ಲೀನ್ ಮಾಡಿ ಮತ್ತೆ ಪಂಪಿನ ಮೂಲಕ ಅವರ ದೇಹಕ್ಕೆ ನಾವು ರಕ್ತವನ್ನು ವಾಪಸ್ ಕಳ್ತೇವೆ. ಇದರ ಅವಶ್ಯಕತೆ ಏನು, ಈ ಹಿಮೋಡಯಾಲಿಸಿಸ್ ಅಂತ ಹೇಳ್ತೇವೆ, ಅಂದರೆ ನೀವು ರಕ್ತವನ್ನು ತೆಗೆದು ರಕ್ತದಿಂದ ಕೆಟ್ಟ ಅಂಶಗಳು, ಇಲ್ಲಿ ಕಿಡ್ನಿ ಹೊರಗಿದೆ ಅದಕ್ಕೆ ಡಯಾಲೈಸರ್ ಅಂತ ಹೇಳ್ತೇವೆ, ಆ ಡಯಾಲೈಸರಲ್ಲಿ ನಾವು ರಕ್ತವನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡ್ತೇವೆ, ರಕ್ತದಲ್ಲಿ ಇರತಕ್ಕಂಥ ಕೆಟ್ಟ ಅಂಶಗಳೆಲ್ಲ ಹೊರಗೆ ಹೋಗ್ತದೆ, ಮತ್ತು ಪುನಃ ಒಳ್ಳೆಯ ರಕ್ತ ಪುನಃ ನಮ್ಮ ದೇಹಕ್ಕೆ ಹೋಗ್ತದೆ. ಈ ಹಿಮೋಡಯಾಲಿಸಿಸ್ ಅನ್ನೋದು ಒಂದು ವಿಧ, ಇದರಲ್ಲಿ ನಾವು ಪೇಷಂಟಿಗೆ ಪ್ರತಿ ಸಲ ಅವರು ನಮ್ಮ ಇದ ಆಸ್ಪತ್ರೆಗೆ ಬರಬೇಕಾಗ್ತದೆ, ಮತ್ತು ಅದನ್ನು ಫಿಸ್ಟುಲ ಅಂತ ಹೇಳ್ತೇವೆ, ಅದರಲ್ಲಿ ಹಿಮೋಡಯಾಲಿಸನ್ನು ಮಾಡ್ತೇವೆ. ಅದು ಬಿಟ್ಟರೆ ಎರಡನೇದು ನಾನು ಚಿತ್ರದಲ್ಲಿ ತೋರಿಸ್ತೇವೆ, ಪೆರಿಟೋನಿಯಲ್ ಡಯಾಲಿಸಿಸ್. ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳಿದರೆ ಅದರಲ್ಲಿ ನಾವು ಪೇಷಂಟ್ ಹೊಟ್ಟೆಯಲ್ಲಿ ಒಂದು ಟ್ಯೂಬನ್ನು ಇಟ್ಟು ಅದರಲ್ಲಿ ನಾವು ಅದರಲ್ಲಿ ನಮ್ಮ ಹೊರಗಡೆಯಿಂದ ಫ್ಲೂಯಿಡ್ ಹಾಕ್ತೇವೆ. ಸೊ ಆಗ ಹೊಟ್ಟೆಯಲ್ಲಿ ನಾವು ಆ ಫ್ಲೂಯಿಡ್ ಹಾಕಿದಾಗ ನಮ್ಮ ಹೊಟ್ಟೆ ಸುತ್ತ ಪೆರಿಟೋನಿಯಂ ಅಂತ ಹೇಳ್ತೇವಲ್ಲ, ಅಲ್ಲಿ ಚಿತ್ರದಲ್ಲಿ ನೋಡ್ಬೋದು ನೀವು, ಅಲ್ಲಿ ಈ ಕಡೆ ಎರಡನೇ ಚಿತ್ರದಲ್ಲಿ ಹೊಟ್ಟೆಯ ಪೆರಿಟೋನಿಯಂ ಅಂತ ಹೇಳ್ತೇವೆ, ನಮ್ಮ ಹೊಟ್ಟೆಯ ಕ್ಯಾವಿಟಿ, ಅಲ್ಲಿ ತುಂಬ ರಕ್ತನಾಳಗಳಿರ್ತದೆ. ಸೊ ನಾವು ಹೊರಗಿಂದ ಅಲ್ಲಿಗೆ ಸೊಲ್ಯೂಷನ್ ಹಾಕ್ತೇವೆ, ಅಂದಾಗ ಆ ಸೊಲ್ಯೂಷನ್ ಒಳಗಡೆಗೆ ನಮ್ಮ ದೇಹದ ರಕ್ತನಾಳಗಳಿಂದ ಸ್ಲೋ ಆಗಿ ಎಲ್ಲ ರೀತಿಯ ಕೆಟ್ಟ ಅಂಶಗಳು ಹೊರಗೆ ಬರ್ತದೆ. ಸೊ ಈ ಎರಡು ವಿಧವಾದ ಡಯಾಲಿಸಿಸ್ ಇದೆ. ಓಕೆ, ಹಾಗೆ ನೀವೀಗ ಮಾತಾಡುವಾಗ ಫಿಸ್ಟುಲ ಬಗ್ಗೆ ಹೇಳಿದ್ದೀರಾ, ಅದಂದ್ರೆ ಏನು, ಹಾಗೆ ಮತ್ತೆ ಅದು ಯಾಕೆ ಮಾಡ್ತಾರೆ ಅಂತ? ಹೌದು, ಈಗ ನಮ್ಮ ಒಂದು ದೇಶದಲ್ಲಿ ಹೆಚ್ಚಿನ ರೋಗಿಗಳು ಹಿಮೋಡಯಾಲಿಸಿಸ್ ಅಂತ ಮಾಡ್ತೇವೆ. ಸೊ ನಾನು ಈಗ ಆಲ್ರೆಡಿ ಹೇಳಿದಾಗೆ ನಾವು ಅದರ ಪೇಷಂಟಿನ ರಕ್ತವನ್ನು ತೆಗಿಬೇಕು, ರಕ್ತವನ್ನು ತೆಗೆದು ಮಿಷಿನ್ನಲ್ಲಿ ಅಂದರೆ ಡಯಾಲೈಸರ್ಗಳ ಮೂಲಕ ಅದನ್ನು ಕ್ಲೀನ್ ಮಾಡ್ತೇವೆ. ಸೊ ರಕ್ತ ತೆಗಿಲಿಕ್ಕೆ ನಾವು ಪ್ರತಿ ಸಲ ಚುಚ್ಚಬೇಕಾಗ್ತದೆ ಪೇಷಂಟಿಗೆ. ನೀವು ಈ ಒಂದು ಚಿತ್ರದಲ್ಲಿ ನೋಡಿದರೆ, ಈಗ ಮೊದಲನೇ ಚಿತ್ರದಲ್ಲಿ ನೋಡ್ಬೋದು, ಅಲ್ಲಿ ನೀವು ರಕ್ತನಾಳಗಳನ್ನು ನಾವು ನೀಲಿ ಮತ್ತು ಕೆಂಪಲ್ಲಿ ತೋರಿಸಿದ್ದೇವೆ. ಸೊ ಇದು ಮನುಷ್ಯನ ಕೈಯಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ, ಅವರ ಆರ್ಟ್ರಿ ಅಂತ ಹೇಳ್ತೇವೆ, ಅದು ಕೆಂಪಿನಲ್ಲಿ ತೋರಿಸತಕ್ಕಂಥದ್ದು ಆರ್ಟ್ರಿ, ಅದರಲ್ಲಿ ಒಳ್ಳೆಯ ಶುದ್ಧ ರಕ್ತ ಇರ್ತದೆ, ಮತ್ತು ಬ್ಲೂವಲ್ಲಿ ತೋರಿಸ್ತಕ್ಕಂಥದ್ದು ವೇಯ್ನ್ ಅಂತ ಹೇಳ್ತೇವೆ, ಅದನ್ನು ಕನೆಕ್ಟ್ ಮಾಡ್ತೇವೆ. ಈಗ ನೀವು ನಿಮ್ಮ ಕೈಯನ್ನು ನೋಡಿಕೊಂಡ್ರೆ, ನಮ್ಮ ಈಗ ಪೇಷಂಟಲ್ಲಿ ತೋರಿಸ್ತಕ್ಕಂಥ ಕೈಗೆ ವ್ಯತ್ಯಾಸ ಇರೋದೇನೆಂದರೆ, ಅಲ್ಲಿ ಅವರ ವೇಯ್ನ್ಸ್ ಎಲ್ಲ ಭಾಳ ದೊಡ್ಡದಾಗಿದೆ. ಸೊ ನಾವು
ರಕ್ತವನ್ನು ತೆಗೆದು ಕ್ಲೀನ್ ಮಾಡಬೇಕು ಅಂತಂದರೆ ನಮಗೆ ದೊಡ್ಡ ಪ್ರಮಾಣದಲ್ಲಿ ರಕ್ತನಾಳಗಳಿರಬೇಕು. ಆಗ ಫಿಸ್ಟುಲ ಅಂತ ನಾವು ಅದನ್ನು ಕ್ರಿಯೇಟ್ ಮಾಡ್ತೇವೆ. ಆರ್ಟರಿ ಮತ್ತು ವೈನನ್ನು ಜಾಯಿನ್ ಮಾಡಿದರೆ ಆಗ ನರಗಳು ಉಬ್ಬುತ್ತದೆ. ಸೊ ನರಗಳು ಉಬ್ಬಿದಾಗ ನಾವು ಅದಕ್ಕೆ ಸೂಜಿಯನ್ನು ಇಟ್ಟು ಅದರ ಮೂಲಕ ಪೈಪ್ ಮೂಲಕ ನಾವು ರಕ್ತವನ್ನು ಹೊರಗೆ ತೆಗೆದು ಪ್ರತಿ ಸಲ ಪೇಷಂಟ್ ಡಯಾಲಿಸಿಸ್ಗೆ ಬಂದಾಗ ಹಿಮೋಡಯಾಲಿಸಿಸ್ ಅನ್ನು ಮಾಡ್ತೇವೆ. ಸೊ ಇದಕ್ಕೆ ಎ ವಿ ಫಿಸ್ಟುಲಾ ಅಂತ ಹೇಳ್ತೇವೆ. ಸರಿ, ಹಾಗೆ ಡಾಕ್ಟರ್, ಇನ್ನು ಇದು ಮೂತ್ರಪಿಂಡ ಕಸಿಯ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಬಹುದಾ? ಹಾಂ ಹೌದು, ಇದು ಒಂದು ಉತ್ತಮವಾದ ಪ್ರಶ್ನೆ ಪ್ರಗತಿ ಅವರೇ. ನಮ್ಮ ಮೂತ್ರಪಿಂಡ ವೈಫಲ್ಯವನ್ನು ಹೊಂದತಕ್ಕಂಥ ರೋಗಿಗಳಲ್ಲಿ ನಾನು ಈಗ ಆಲ್ರೆಡಿ ಹೇಳಿದ ಹಾಗೆ ಹೆಚ್ಚಿನ ರೋಗಿಗಳು ಡಯಾಲಿಸಿಸ್ಗೆ ಹೋಗ್ತಾರೆ. ಅದು ಹಿಮೋಡಯಾಲಿಸಿಸ್ ಇರ್ಬೋದು ಮತ್ತು ಈ ಪೆರಿಟೋನಿಯಲ್ ಡಯಾಲಿಸಿಸ್ ಸ್ವಲ್ಪ ಕಾಸ್ಟ್ಲಿ. ಸೊ ಪೆರಿಟೋನಿಯಲ್ ಡಯಾಲಿಸಿಸನ್ನು ಕೂಡ ಕೆಲವು ಪೇಷಂಟ್ಗಳು ಅಫೋರ್ಡಬಲ್ ಇರೋರು ಹೋಗ್ತಾರೆ, ಬಟ್ ಮೆಜಾರಿಟಿ ನಮ್ಮ ಪೇಷಂಟ್ ಎಲ್ಲ ಹಿಮೋಡಯಾಲಿಸಿಸ್ಗೆ ಹೋಗ್ತಾರೆ. ಈ ಒಂದು ಹಿಮೋಡಯಾಲಿಸಿಸ್ ಅಥವಾ ಪೆರಿಟೋನಿಯಲ್ ಡಯಾಲಿಸಿಸ್ ಇವು ಒಂದು ವಿಧಗಳು ನಮ್ಮ ವೈಫಲ್ಯಕ್ಕೆ ನಮ್ಮ ಹೊರಗಿನ ಒಂದು ಕಿಡ್ನಿ ಅಂತ ತಗೋಬೋದು, ಆರ್ಟಿಫಿಷಿಯಲ್ ಕಿಡ್ನಿ ಅಂತ. ಬಟ್ ಎಲ್ಲದಕ್ಕಿಂತ ಈ ಒಂದು ಮೂತ್ರಪಿಂಡ ಕಸಿ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೇವೆ, ಇದು ಒಂದು ಬಹಳ ಉತ್ತಮವಾದಂತಹ ಚಿಕಿತ್ಸೆ. ಇದರಲ್ಲಿ ರೋಗಿಗೆ ತನ್ನ ಮೊದಲಿನ ದೈನಂದಿನ ಕಾರ್ಯಕ್ರಮಗಳಿಗೆ ಮತ್ತೆ ವಾಪಸ್ ಬರ್ಬೋದು. ಈಗ ಹಿಮೋಡಯಾಲಿಸಲ್ ಆದರೆ ನೀವು ಪ್ರತಿ ವಾರಕ್ಕೆ 3 ಸಲ ನೀವು ಆಸ್ಪತ್ರೆಗೆ ಹೋಗಬೇಕು, ಡಯಾಲಿಸಿಸ್ ಮಾಡ್ಕೋಬೇಕು, ಮತ್ತು ನಿಮ್ಮಲ್ಲಿ ಆ 1-4 ಗಂಟೆ ಮಾತ್ರ ನಾವು ನಿಮ್ಮ ಕೆಟ್ಟ ಅಂಶಗಳನ್ನ ತೆಗಿತೇವೆ. ಅದು ಬಿಟ್ಟರೆ ಪುನಃ ಇನ್ನೊಂದು ಡಯಾಲಿಸಿಸ್ ಆಗೋವರೆಗೂ ನಿಮಗೆ ಎಲ್ಲ ಕೆಟ್ಟ ಅಂಶಗಳು ದೇಹದಲ್ಲಿ ತುಂಬ್ಕೋತಾ ಇರುತ್ತೆ. ಆಗ ನಿಮಗೆ ಊಟ ಮಾಡಲಿಕ್ಕೆ ಅಷ್ಟು ಹಸಿವೆ ಇರೋದಿಲ್ಲ, ಸುಸ್ತಾಗೋದು ಎಲ್ಲವೂ ಆಗ್ತಾ ಇರ್ತದೆ. ಯಾಕೆಂದರೆ ನಮ್ಮ ದೇಹದಲ್ಲಿ ಕಿಡ್ನಿ 24 ಗಂಟೆ ಕೂಡ ಕೆಲಸ ಮಾಡ್ತದೆ. ಸೊ ಹಾಗಾಗಿ ಒಬ್ಬರ ಮೂತ್ರಪಿಂಡ ಕಸಿಯನ್ನು ಏನಾದರೂ ಮಾಡಿದರೆ ಆ ಮೂತ್ರಪಿಂಡ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಎಲ್ಲ ಕೆಟ್ಟ ಅಂಶಗಳನ್ನ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತದೆ. ಹಾಗಾಗಿ ಪೇಷಂಟ್ಗೆ ಒಂದು ಅವನಿಗೆ ಆರೋಗ್ಯ ಕಂಪ್ಲೀಟ್ ಸುಧಾರಿಸ್ತದೆ. ಅವನು ಮತ್ತು ಮೊದಲಿನ ಥರ ನಾನು ಹೇಳಿದಂತೆ ಊಟದ ಪಥ್ಯದ ಅವಶ್ಯಕತೆ ಇರೋದಿಲ್ಲ, ಎಲ್ಲ ರೀತಿಯ ಊಟವನ್ನು ಮಾಡ್ಬೋದು ಮತ್ತು ಅವನ ದೈನಂದಿನ ಕಾರ್ಯಗಳನ್ನ ಬಹಳ ಸರಾಗವಾಗಿ ಮಾಡ್ಬೋದು. ಹಾಗೆ ಇದರಲ್ಲಿ ಎಷ್ಟು ವಿಧಗಳಿದೆ ಡಾಕ್ಟರ್, ಈ ಮೂತ್ರಪಿಂಡ ಕಸಿಯಲ್ಲಿ? ಮೂತ್ರಪಿಂಡ ಕಸಿಯಲ್ಲಿ ಮೊದಲು ನಾನು ಈಗ ಒಂದು ಚಿತ್ರದಲ್ಲಿ ತೋರಿಸ್ತೇನೆ. ಈ ಮೂತ್ರಪಿಂಡದಲ್ಲಿ ಎಲ್ಲರಿಗೂ ಸಂಶಯ ಇರ್ತದೆ, ಎಲ್ಲಿ ಮೂತ್ರಪಿಂಡ ಹಾಕುವಾಗ ಅದನ್ನು ತೆಗೆದು ನಮ್ಮ ಆಲ್ರೆಡಿ ಇರುವ ಮೂತ್ರಪಿಂಡವನ್ನು ತೆಗೆದು ಹೊಸ ಮೂತ್ರಪಿಂಡವನ್ನು ಹಾಕ್ತಾರಂತ. ಅದು ಹಾಗೆ ಮಾಡೋದಿಲ್ಲ, ನಿಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಮೂತ್ರಪಿಂಡಗಳು ಹಾಗೆ ಇರ್ತದೆ. ನಾವು ಈ ಹೊಸ ಮೂತ್ರಪಿಂಡ ಅಂದರೆ ದಾನಿಗಳಿಗೆ ಕೊಡ್ತಕ್ಕಂಥ ಮೂತ್ರಪಿಂಡವನ್ನು ನಮ್ಮ ದೇಹದ ಕೆಳ ಹೊಟ್ಟೆಯ ಭಾಗದಲ್ಲಿ ಇಡ್ತೇವೆ. ಈಗ ನೀವು ಚಿತ್ರದಲ್ಲಿ ನೋಡ್ಬೋದು, ಇಲ್ಲಿ ನಾನು 1-2 ಅಂತ ಮೆನ್ಷನ್ ಮಾಡ್ತಾ ಇರೋ ಹಾಗೆ ಅದು ನಮ್ಮ ಕೆಳ ಹೊಟ್ಟೆಯ ಭಾಗದಲ್ಲಿ ಇರ್ತವೆ. ನಿಮ್ಮ ಒರಿಜಿನಲ್ ಮೂತ್ರಪಿಂಡ ಅದು ಇದ್ದ ಜಾಗದಲ್ಲೇ ಇರ್ತದೆ. ಈಗ ಇನ್ನೊಂದು ಚಿತ್ರದಲ್ಲಿ ತೋರಿಸ್ತೇನೆ, ಅದರಲ್ಲಿ ನಿಮಗೆ ಹೆಚ್ಚಿನ ಕ್ಲಾರಿಟಿ ಸಿಗ್ತದೆ. ಸೊ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಮೂತ್ರಪಿಂಡಗಳು ನೀವು ಅಲ್ಲಿ ನೋಡ್ಬೋದು, ಆಲ್ರೆಡಿ ಕೆಟ್ಟಿರ್ತಕ್ಕಂಥ ಕಿಡ್ನಿಗಳು ಅವುಗಳ ಜಾಗದಲ್ಲೇ ಇರ್ತದೆ. ನಾವು ಹೊಸ ಮೂತ್ರಪಿಂಡವನ್ನು ಈ ಹೊಟ್ಟೆಯ ಕೆಳಭಾಗದಲ್ಲಿ ಇಟ್ಟು ಅದನ್ನು ಮೂತ್ರಪಿಂಡ ಚೀಲಕ್ಕೆ ಕನೆಕ್ಟ್ ಮಾಡ್ತೇವೆ. ನೀವು ಅಲ್ಲಿ ಚಿತ್ರದಲ್ಲಿ ನೋಡಿದರೆ ಕ್ಲಿಯರಾಗಿ ಕಾಣ್ತದೆ. ಸೊ ಹಾಗಾಗಿ ನಾನು ಎಲ್ಲರಿಗೂ ಹೇಳೋದೇನೆಂದರೆ, ನಿಮಗೆ ಹೊಸ ಮೂತ್ರಪಿಂಡವನ್ನು ಕೊಡುವಾಗ ನಿಮ್ಮ ಹಳೆ ಮೂತ್ರಪಿಂಡಗಳನ್ನು ಅನವಶ್ಯಕವಾಗಿ ತೆಗೆಯೋದಿಲ್ಲ, ಅವುಗಳ ಜಾಗದಲ್ಲಿ ಅದಿರ್ತದೆ, ಇದನ್ನು ಹೊಸದಾಗಿ ಹಾಕ್ತವೆ. ಓಕೆ, ಇನ್ನು ವಿಧಗಳ ಬಗ್ಗೆ ನೀವು ಕೇಳಿದ್ರಿ. ಹೌದು, ಮೂತ್ರಪಿಂಡ ಕಸಿಯಲ್ಲಿ 2 ವಿಧ ಇದೆ. ಒಂದು ಲೈವ್ ಡೋನರ್, ಅಂದರೆ ನಮ್ಮ ಸಂಬಂಧಿಕರು ನಮಗೆ ಅವರ ಕಿಡ್ನಿಯನ್ನು ಕೊಡ್ತಕ್ಕಂಥದ್ದು. ಅಂದರೆ ಪ್ರತಿಯೊಬ್ಬನಿಗೂ ದೇವರು 2 ಕೊಟ್ಟಿದ್ದಾನೆ. ಸೊ ದೇವರು 2 ಕೊಟ್ಟಿರೋದೇ ಅದಕ್ಕೆ ಅಂತ ಅನಿಸ್ತದೆ ನನ್ನ ಪ್ರಕಾರ. ಸೊ ಅಂದರೆ ನಮ್ಮ ಬೇರೊಬ್ಬರ ಕಾಯಿಲೆ ಇದ್ದಾಗ ಅವರಿಗೆ ನಾವು ಒಂದನ್ನು ದಾನ ಮಾಡಿದರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಕೂಡ ಆಗೋದಿಲ್ಲ. ಸೊ ಇದಕ್ಕೆ ಲೈವ್ ಡೊನೇಷನ್ ಅಂತ ಹೇಳ್ತೇವೆ. ನಮ್ಮ 2 ಒಂದು ಕಿಡ್ನಿಯನ್ನು ನಾವು ಡಾಕ್ಟರ್ಗಳಾಗಿ ಕೆಲವು ಟೆಸ್ಟ್ಗಳನ್ನೆಲ್ಲ ಮಾಡಿ ಯಾವುದು ಚಂದ ಇದೆ ಕಿಡ್ನಿ ನೋಡಿ ಆ ಚಂದವಿರುವ ಕಿಡ್ನಿಯನ್ನು ನಾವು ರೋಗಿಗೆ ಹಾಕೋದಿಲ್ಲ, ನಮ್ಮ ಡೋನರಿಗೆ ಬಿಟ್ಟು ಇನ್ನೊಂದು ಕಿಡ್ನಿಯನ್ನು ನಾವು ರೋಗಿಗೆ ಹಾಕ್ತೇವೆ. ಸೊ ಇದಕ್ಕೆ ಲೈವ್ ಡೊನೇಷನ್ ಅಂತ ಹೇಳ್ತೇವೆ. ಇನ್ನೊಂದು ಮರಣ ನಂತರ, ಅದಕ್ಕೆ ಕೆಡವರ ಆರ್ಗನ್ ಡೊನೇಷನ್ ಅಂತ ಹೇಳ್ತೇವೆ. ಈಗ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆದಾಗ ಬ್ರೈನ್ ಇಂಜುರಿ ಆಗ್ತದೆ ಕೆಲವರಿಗೆ, ಆಗ ಪೇಷಂಟು ಐ ಸಿ ಯು ಅಲ್ಲಿ ಇದ್ದಾಗ ಅವರ ಬ್ರೈನ್ ಕಾರ್ಯ ಕಂಪ್ಲೀಟ್ ಆಗಿ ಸ್ಥಗಿತಗೊಂತಕ್ಕದೆ, ಅಂದರೆ ಅವರು ಮತ್ತೆ ವಾಪಸ್ ಬರತಕ್ಕಂಥ ಚಾನ್ಸಸ್ ಇರೋದಿಲ್ಲ, ಅದಕ್ಕೆ ಬ್ರೈನ್ ಡೆತ್ ಅಂತ ಹೇಳ್ತೇವೆ. ಸೊ ನಮ್ಮ ನರರೋಗ ಡಾಕ್ಟರ್ಗಳು ಅದನ್ನು ನೋಡಿ ಹೌದು ಇವರಿಗೆ ಬ್ರೈನ್ ಇನ್ ಫಂಕ್ಷನ್ ಆಗೋದಿಲ್ಲ, ಇವರು ಬ್ರೈನ್ ಡೆತ್ ಆಗಿದೆ ಅಂದಾಗ ಬೇರೆ ಎಲ್ಲ ಆರ್ಗನ್ ಕೆಲಸ ಮಾಡ್ತಿರ್ತದೆ. ಆಗ ನಾವು ಅವರ ರೋಗಿಗಳ ಸಂಬಂಧಿಗಳ ಹತ್ರ ಮಾತಾಡಿ ಈಗ ಆಲ್ರೆಡಿ ಅವರು ಪೇಷಂಟ್ ಡೆತ್ ಆಗಿದ್ದಾರೆ ಬ್ರೈನ್ ವೈಸ್, ಸೊ ಹಾಗಾಗಿ ಅವರ ಬೇರೆ ಅಂಗಾಂಗಗಳನ್ನು ದಾನ ಮಾಡ್ಬೋದು ಅಂತ ಹೇಳ್ತೇವೆ. ಇದಕ್ಕೆ ನಾವು ಮರಣದ ನಂತರದ ದಾನ ಅಂತ ಹೇಳ್ತೇವೆ. ಇದು ಕೂಡ ಶ್ರೇಷ್ಠವಾದ ದಾನ. ಒಬ್ಬ ದಾನ ಮಾಡಿದರೆ ಹೃದಯ, ಲಿವರ್ ಮತ್ತು 2 ಚರ್ಮ, ಹೀಗೆ ಹಲವಾರು ಅಂಗಗಳನ್ನು ನಾವು ದಾನ ಮಾಡ್ಬೋದು, ಕಣ್ಣುಗಳು ಹೀಗೆ ಹಾಗೆ. ಸೊ
ಹಾಗೆ ಎರಡು ಕಿಡ್ನಿಗಳನ್ನು ಆ ಟೈಮಲ್ಲಿ ನಾವು ತಕೊಂಡು ಬೇರೆ ಯಾರಿಗೆ ಅವಶ್ಯಕತೆ ಇರ್ತದೆ ಅವರಿಗೆ ಹಾಕ್ತವೆ. ಅದು ಮತ್ತೆ ನಾವೇ ಡಿಸೈಡ್ ಮಾಡೋದಿಲ್ಲ, ಅದಕ್ಕೆ ಒಂದು ಆರ್ಗನೈಸೇಷನ್ ಅಂತ ಇರ್ತದೆ, ಅದು ಗೌರ್ಮೆಂಟ್ ಇಂದ ಅಲರ್ಟ್ ಆಗ್ತದೆ. ಸೊ ಅದನ್ನ ನಾವು ಹೇಳ್ತೇವೆ, ಇಂಥವರೊಬ್ಬರು ಮರಣ ಹೊಂದಿದ್ದಾರೆ, ಅವರ ಸಂಬಂಧಿಕರು ಇದು ಒಂದು ದಾನವನ್ನು ಮಾಡ್ಬೇಕಂತಿದ್ದಾರೆ ಅಂದಾಗ ಅದು ಅಲಾಟ್ಮೆಂಟ್ ಅಲ್ಲಿ ಇಂಥ ರೋಗಿಗೆ ಅಂತ ಬರ್ತದೆ. ಆಗ ನಾವು ಆ ರೋಗಿಯನ್ನ ಕರೆದು ಅವರಿಗೆ ಒಪ್ಪಿಗೆ ಇದ್ದಲ್ಲಿ ಅವರಿಗೆ ನಾವು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ಹಾಗೆ ಡಾಕ್ಟರ್, ಒಬ್ರು ಕಾಲರ್ ರೆಡಿ ಇದ್ದಾರೆ, ಲೀಲಾ ಅಂತ ಬೆಳತಂಗಡಿಯಿಂದ. ಹಲೋ, ನಮಸ್ತೆ ಲೀಲಾ ಅವರೇ. ಹಲೋ ಹಲೋ ಮ್ಯಾಮ್, ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ. ಓಕೆ, ಬೆಳತಂಗಡಿಯಿಂದ ಕರೆ ಮಾಡ್ತಾ ಇದ್ದೀರಾ ತಾವು? ಹಲೋ, ಓಕೆ ಮ್ಯಾಮ್, ನಿಮ್ಮ ಪ್ರಶ್ನೆಯನ್ನ ಕೇಳ್ಬಹುದು ಡಾಕ್ಟರ್ ಹತ್ರ? ನಮಸ್ತೆ, ನಮಸ್ತೆ ಅವರೇ, ಹೇಳಿ. ಹಲೋ, ನಮಸ್ತೆ ಡಾಕ್ಟರ್. ನಮಸ್ತೆ, ನಮಸ್ತೆ, ಹೇಳಿ, ನಿಮ್ಮ ಹೆಸರು? ಲೀಲಾ ಅಂತ, ಬೆಳತಂಗಡಿ. ಹೇಳಿ ಹೇಳಿ ಲೀಲಾ ಅವರೇ, ಹೇಳಿ. ನಮ್ಮ ಹಸ್ಬೆಂಡ್ಗೆ 3.5 creatinine ಅದು ಕಡಿಮೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಅಂದ್ರೆ ಅವರಿಗೆ ಯಾವ ಕಾಯಿಲೆಯಿಂದ ಈ ತರ ಕ್ರಿಯಾಟಿನ್ ಜಾಸ್ತಿ ಆಗಿರೋದು? ಅವ್ರದ್ದು ಸ್ವಲ್ಪ ಕಿಡ್ನಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ದಾರೆ, ಸ್ವಲ್ಪ ಸಣ್ಣದಾಗಿದೆ ಅಂತ ಹೇಳಿದ್ದಾರೆ. ಒಂದು ಕಿಡ್ನಿ ಸಣ್ಣದಿದೆ ಅಂತ ಹೇಳಿ. ಅವರಿಗೆ ಸಕ್ಕರೆ ಕಾಯಿಲೆ ಆಗ್ಲಿ, ಬಿ ಪಿ ಕಾಯಿಲೆ ಆಗ್ಲಿ ಏನಾದ್ರು ಇದೆಯಾ? ಇಲ್ಲ ಇಲ್ಲ, ಏನಿಲ್ಲ ಅವ್ರಿಗೆ. ಹೌದು, ಈಗ ಮಾತ್ರೆಗಳಲ್ಲಿ ಬಿ ಪಿ ಮಾತ್ರೆ ಏನೋ ತಗೋತಾ ಇದ್ದಾರ ಅವರು? ಮೇಡಮ್, ಅವರು ಬಿ ಪಿ ಮಾತ್ರೆ ಏನಾದ್ರು ತಗೊಳ್ತಾ ಇದ್ದಾರಾ? ಹೌದು, ಮುಂಚೆ ತಗೊಳ್ತಿದ್ರು. ಇವಾಗ ತಗೊಳ್ತಾ ಇದ್ದಾರಾ? ಓಕೆ, ನಾವು ಈಗ ಒಂದು ಕಿಡ್ನಿ ಆಲ್ರೆಡಿ ಚಿಕ್ಕದಿರೋದ್ರಿಂದ ನಾವು ಈ ಒಂದು ಕಾಯಿಲೆಗೆ ನಾವು ವಾಪಸ್ ನಾರ್ಮಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಲೀಲಾ ಅವರೇ, ಬಟ್ ಅದಕ್ಕೆ ಬ್ರೇಕ್ ಹಾಕ್ಬೋದು. ಅಂದ್ರೆ ನೀವು ರೆಗ್ಯುಲರ್ ಆಗಿ, ಹಲೋ ಕೇಳಿಸ್ಕೊಳ್ಳಿ ಮೇಡಮ್, ಊಟದಲ್ಲಿ ಉಪ್ಪಿನಂಶ ಕಮ್ಮಿ ಮಾಡಬೇಕು, ಅವರಿಗೆ ಕಾಲು ಬಾವಿದ್ರೆ ನೀರು ಕಮ್ಮಿ ಕುಡಿಬೇಕು, ಹಾಗೂ ನಿಮ್ಮ ಬಿ ಪಿ ಅನ್ನ ಕಂಟ್ರೋಲ್ ಮಾಡಬೇಕು. 130-80 ಟಾರ್ಗೆಟ್ ಇರ್ತದೆ. ಹಾಗೂ ನಿಮ್ಮ ಡಾಕ್ಟರ್ ಬಳಿ ಹೋಗಿ ಪ್ರೋಟೀನ್ ಲೀಕ್ ಏನಾದರೂ ಇದ್ರೆ, ಯೂರಿನ್ನಲ್ಲಿ ಪ್ರೋಟೀನ್ ಲೀಕ್ ಇದ್ರೆ ಅದಕ್ಕೆ ಕೆಲವು ಔಷಧಿಗಳನ್ನು ಬರ್ತದೆ, ಅದನ್ನು ಕೂಡ ನೀವು ತಕೊಂಡ್ರೆ ನಿಮ್ಮ ಒಂದು ಈ ಏನು ಕಾಯಿಲೆ ಇದೆ ಅದು ಮುಂದುವರಿದ ಇದ್ದ ಹಾಗೆ ತಡೆಗಟ್ಬೋದಮ್ಮ. ಧನ್ಯವಾದಗಳು ಮೇಡಮ್. ಓಕೆ ಡಾಕ್ಟರ್, ಇವಾಗ ನೀವು ಅದು ಮೂತ್ರಪಿಂಡ ಕಸಿ ಬಗ್ಗೆ ಹೇಳಿದ್ರಿ, ಹಾಗೆ ಎಷ್ಟು ವಿಧ ಇದೆ ಅದ್ರ ಬಗ್ಗೆ ಕೂಡ ಹೇಳಿದ್ರಿ, ಹಾಗೆ ನಿಮ್ಮ ಆಸ್ಪತ್ರೆಯಲ್ಲಿ ಇದೆಲ್ಲ ಸೌಲಭ್ಯಗಳು ಇದೆಯಾ ಡಾಕ್ಟರ್? ಹೌದು, ನಮ್ಮ ಕಸ್ತೂರಬಾ ಆಸ್ಪತ್ರೆಯಲ್ಲಿ ಈಗ ನಾವು ಹೀಮೋಡಯಾಲಿಸಿಸ್ ಕೂಡ ಇದೆ. ನಮ್ಮಲ್ಲಿ ಒಂದು ಸ್ಪೆಷಾಲಿಟಿ ಇದೆ ಹೀಮೋಡಯಾಲಿಸಲ್ಲಿ, ನಾವು 24 ಗಂಟೆ ಕೆಲಸ ಮಾಡ್ತದೆ. ಈಗ ನಿಮಗೆ ಅರಿವಿದೆಯೋ ಇಲ್ವೋ, ಸಕ್ಕರೆ ಕಾಯಿಲೆ ಮತ್ತು ಬಿ ಪಿ ಕಾಯಿಲೆ, ಹೀಗೆ ಹಲವು ವಿಧದ ಮೂತ್ರಪಿಂಡ ಕಾಯಿಲೆ ಜಾಸ್ತಿಯಾಗಿ ರೋಗಿಗಳಿಗೆ ಡಯಾಲಿಸಿಸ್ ಬಹಳ ದೊರೆತಕ್ಕಂಥದ್ದೇ ಬಹಳ ಕಷ್ಟ ಆಗಿದೆ. ಈಗ ಗೌರ್ಮೆಂಟ್ ಕೂಡ ಬಹಳ ಸುಮಾರು ಥರದ ಸ್ಕೀಮ್ ಮಾಡಿ, ಈಗ ನೀವು ಅಜ್ಜರ್ಗಾಡ್ ಆಸ್ಪತ್ರೆಯಲ್ಲೂ ಅಷ್ಟೇ, ಅಲ್ಲಿಯೂ ಕೂಡ 3 ಶಿಫ್ಟ್ನಲ್ಲಿ ಕಂಟಿನ್ಯೂಸ್ ಡಯಾಲಿಸಿಸ್ ಆಗ್ತಾ ಇರ್ತದೆ. ಪ್ರತಿಯೊಂದು ಆಸ್ಪತ್ರೆ ನೀವು ಉಡುಪಿಯಲ್ಲಿ ತಗೊಂಡ್ರು ಎಲ್ಲವೂ ಕೂಡ ಡಯಾಲಿಸಿಸ್ ಫುಲ್ ಇರ್ತದೆ. ಹಾಗೆ ನಮ್ಮ ಆಸ್ಪತ್ರೆಯಲ್ಲಿ ನಾವು 24 ಗಂಟೆ ಕೂಡ ಡಯಾಲಿಸಿಸ್ ಸೌಲಭ್ಯವನ್ನು ಮಾಡಿದ್ದೇವೆ. ಹಾಗಾಗಿ ರೋಗಿಗಳಿಗೆ ನಾವು ನಮ್ಮ ಡಯಾಲಿಸಿಸ್ ರೂಮ್ ಯಾವಾಗಲೂ ನಿಂತೇ ಇರೋದಿಲ್ಲ, ಪೇಷಂಟ್ ಬರ್ತಾರೆ ಡಯಾಲಿಸಿಸ್ ಮಾಡಿ. ಮತ್ತೆ ಬರೀ ಉಡುಪಿ ಅಷ್ಟೇ ಅಲ್ಲ, ಕರಾವಳಿಯ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಕೂಡ ಬರ್ತಾರೆ. ಅದು ಬಿಟ್ಟರೆ ನೆಕ್ಸ್ಟ್ ನಾವು ಈ ಪೆರಿಟೋನಿಯಲ್ ಡಯಾಲಿಸಿಸ್ ಕೂಡ ಮಾಡ್ತೇವೆ. ಮತ್ತು ನಮ್ಮ ಆಸ್ಪತ್ರೆ ಈ ಬೋತ್ ಈ ಲೈವ್ ರಿಲೇಟೆಡ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮತ್ತು ಕೆಡವರ್ ರಿಲೇಟೆಡ್ ಎರಡೂ ತರಹ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ನಮ್ಮ ಆಸ್ಪತ್ರೆಯಲ್ಲಿ ಸೌಲಭ್ಯವಿದೆ. ಹಾಗೆ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟಿಂದ ಏನೆಲ್ಲ ಇದು ಅಂದ್ರೆ ಲಾಭಗಳಿರ್ತದೆ ಅಂತ ಹೇಳಿ, ಏನೆಲ್ಲ ಯೂಸ್ ಅಂತ ಅಂದರೆ, ಈಗ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಈ ಹೀಮೋಡಯಾಲಿಸಿಸ್ ಆಗಲಿ ಪೆರಿಟೋನಿಯಲ್ ಡಯಾಲಿಸಿಸ್ ಆಗಲಿ, ನಿಮಗೆ ಒಂದು ಊರಿಗೆ ಹೋಗಬೇಕು ಅಂತಂದರೆ ಒಂದು ಎತ್ತಿನ ಗಾಡಿ ಮೇಲೆ ಹೋದಾಗ ಲೆಕ್ಕ. ಅಂದರೆ ನಿಮಗೆ ಸುಮಾರು ಅಡಚಣೆಗಳಿರ್ತವೆ, ಸುಸ್ತಾಗೋದಾಗಲಿ, ಆರೋಗ್ಯದ ಬಗ್ಗೆ ಆಗಲಿ, ನಿಮಗೆ ನಾರ್ಮಲ್ ಕೆಲಸಗಳನ್ನು ಮಾಡಲಿಕ್ಕೆ ಆಗೋದಾಗಲಿ. ಅಂದರೆ ನಾನು ಸಿಂಪಲಾಗಿ ಹೇಳೋದು ಅಂತಂದರೆ ನೀವು ಇನ್ನೊಬ್ಬರ ಮೇಲೆ ಅವಲಂಬಿತವಾಗತಕ್ಕಂಥ ಚಾನ್ಸಸ್ ಜಾಸ್ತಿ ಆಗ್ತದೆ ಆ್ಯಸ್ ವಿ ಗೋ ಆನ್. ಅದೇ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಲ್ಲ. ನೀವು ಒಬ್ಬರ ಕಿಡ್ನಿಯನ್ನು ನಿಮ್ಮ ದೇಹಕ್ಕೆ ಹಾಕಿದ ಮೇಲೆ ಒಂದು ಮನುಷ್ಯನಿಗೆ ಒಂದು ಕಿಡ್ನಿ ಸಾಕು ಬದುಕಲಿಕ್ಕೆ. ಸೊ ಆ ಒಂದು ಕಿಡ್ನಿ ನಿಮ್ಮ ದೇಹದ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಶುರು ಮಾಡ್ತದೆ. ನಿಮಗೆ ಅದರಿಂದ ರಕ್ತ ಜಾಸ್ತಿ ಆಗ್ತದೆ, ಕೆಟ್ಟ ಅಂಶಗಳು ಕಂಟಿನ್ಯೂಸ್ ಆಗಿ 24 ಗಂಟೆ ನಿಮ್ಮ ದೇಹದಿಂದ ಹೊರಗೆ ಹೋಗ್ತಾ ಇರ್ತದೆ. ಹಾಗಾಗಿ ನೀವು ವಾಪಸ್ ನಿಮ್ಮ ದೈನಂದಿನ ಕಾರ್ಯಗಳಿಗೆ ಸುಲಭವಾಗಿ ಮಾಡ್ಬೋದು. ಊಟದಲ್ಲಿ ಯಾವುದೇ ರೀತಿಯ ಪಥ್ಯದ ಅವಶ್ಯಕತೆ ಇರೋದಿಲ್ಲ. ಹಾಗೂ ಔಷಧಿಗಳನ್ನು ಕರೆಕ್ಟ್ ತಗೋಬೇಕು. ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಯಿತು ಅಂತೇಳಿ ಎಲ್ಲ ನಾರ್ಮಲ್ ಅಂತಲ್ಲ. ನೀವು ಔಷಧಿಗಳನ್ನು ಕರೆಕ್ಟಾಗಿ ತಗೊಂಡ್ರೆ ನೀವು ಯಾವುದೇ ಕಾರ್ಯವನ್ನು ಮಾಡ್ತಿದ್ರೆ ಎಲ್ಲಿಗೆ ಬಾದರೂ ಹೋಗ್ಬೋದು. ನೀವು ಆಟಗಾರರಾದರೆ ಆಟವನ್ನು ಕೂಡ ಆಡ್ಬೋದು, ವ್ಯಾಯಾಮವನ್ನು ಮಾಡ್ಬೋದು. ಹಾಗಾಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ನಾವು ತಗೊಂಡ್ರೆ
ಇಟ್ ಈಸ್ ಲೈಕ್ ಯು ಆರ್ ಗೋಯಿಂಗ್ ಎನ್ ಎ ಗುಡ್ ಕಾರ್. ನಿಮ್ಮ ಲೈಫ್ ಅಲ್ಲಿ ಇನ್ಸ್ಟೆಡ್ ಆಫ್ ಎತ್ತಿನ ಗಾಡಿಯಲ್ಲಿ ಹೋಗೋಕ್ಕಿಂತ ಒಂದು ಒಳ್ಳೆ ಕಾರಲ್ಲಿ ಹೋಗುವಂತಕ್ಕಂತ ಅವಶ್ಯಕತೆ, ಅಂದ್ರೆ ಒಂದು ಚಾನ್ಸ್ ಸಿಕ್ಕಿದ ಹಾಗೆ. ಹಾಗಾಗಿ ನಾವು ಯಾವಾಗ್ಲೂ ನಮ್ಮದು ಯಾವುದೇ ರೋಗಿ ಬಂದ್ರು ಆಪ್ಷನ್ ಕೇಳಿದಾಗ ನಾವು ಬೆಸ್ಟ್ ಆಪ್ಷನ್ ಅಂತಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಮೂತ್ರಪಿಂಡ ಕಸಿಯೇ ಒಂದು ಉತ್ತಮವಾದ ಚಿಕಿತ್ಸೆ. ಈ ಮೂತ್ರಪಿಂಡ ಕಸಿ ಎರಡು ಬಾರಿ ಕೂಡ ಮಾಡಬಹುದಾ? ಹಾ ಹೌದು. ಈಗ ಒಮ್ಮೆ ನೀವು ಮೂತ್ರಪಿಂಡ ಕಸಿ ಮಾಡಿಸ್ಕೊಂಡು ರೋಗಿಯನ್ನು ನೀವೇನಾದರೂ ಕೇಳಿದರೆ ಅವನು ಮತ್ತೆ ಡಯಾಲಿಸಿಸ್ ಹೋಗುವಂತ ಸ್ಥಿತಿ ಬಂದರೆ ಅವನು ಯಾವತ್ತೂ ಒಪ್ಪೋದಿಲ್ಲ. ಸೊ ಹೀಗಾಗಿ ಮೂತ್ರಪಿಂಡ ಕಸಿಯನ್ನು ಮತ್ತೊಮ್ಮೆಯೂ ಕೂಡ ಮಾಡ್ಬೋದು, ಅಂದರೆ ಎರಡನೇ ಬಾರಿ ಆಗಲಿ, ಮೂರನೇ ಬಾರಿ ಆಗಲಿ, ಇವನ್ ನಾಲ್ಕನೇ ಬಾರಿಯಾಗೂ ಕೂಡ ಮಾಡ್ಬೋದು. ಯೂಶ್ವಲಿ ನಾವು ಮತ್ತೆ ಒಂದು ಜಾಗದಲ್ಲಿ ಮೂತ್ರಪಿಂಡವನ್ನು ಇಡಬೇಕಾಗ್ತದೆ. ಅದು ಬಿಟ್ಟರೆ ಕಸಿಯನ್ನು ಮತ್ತೊಮ್ಮೆ ಮಾಡಲಿಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಮಾಡಬಹುದು ಅಂತ ಹೇಳ್ತೀರಾ. ಹಾಗೆ ಡಾಕ್ಟರ್, ಈಗ ಒಂದು ಕೋವಿಡ್ ಸಿಚುವೇಶನ್ ಅಲ್ಲಿ ನೀವು ಈಗ ಮೂತ್ರಪಿಂಡ ಇದು ಕಾಯಿಲೆ ರೋಗಿಗಳಿಗೆ ಏನು ಮೆಸೇಜ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ಒಂದು ಲಾಸ್ಟ್ ಒಂದು ಇಯರ್ ಅಲ್ಲಿ ನಿಮಗೆಲ್ಲ ತಿಳಿದಿರೋ ಹಾಗೆ ಈ ಕೋವಿಡ್ ಪ್ಯಾಂಡಮಿಕ್ ಬಂದು ಬಹಳ ತೊಂದರೆಗಳಂತೂ ಆಗಿದೆ. ಹಾಗೆ ನಮ್ಮ ರೋಗಿಗಳಲ್ಲಿ ಎಸ್ಪೆಷಲಿ ಈ ಮೂತ್ರಪಿಂಡ ಕಾಯಿಲೆ ಇರತಕ್ಕಂತ ರೋಗಿಗಳಿಗೆ ಈ ಕೋವಿಡ್ ಬಂದರೆ ಸ್ವಲ್ಪ ಸೀರಿಯಸ್ ಆಗುವಂಥ ರಿಸ್ಕ್ ಜಾಸ್ತಿ. ಈಗ ನಮ್ಮಲ್ಲಿ ಯಾರಾದರೂ ಈಗ ವೀಕ್ಷಕರಲ್ಲಿ ಮೂತ್ರಪಿಂಡ ಕಾಯಿಲೆ ಇದ್ದರೆ ಅವ್ರಿಗೆ ಗೊತ್ತಿರ್ತದೆ, ನಾವಂತೂ ಈಗ ಡಯಾಲಿಸಿಸ್ ಮಾಡಲಿಕ್ಕೆ ಮತ್ತೆ ಅವ್ರ ಪಾಪ ಮನೆಯಿಂದ ಬರಬೇಕು ಹೋಗಬೇಕು, ಅದು ಇನ್ನೊಂದು ಕಷ್ಟ. ಯಾಕೆಂದರೆ ಅವ್ರ ಮನೆಯಲ್ಲೇ ಇರಲಿಕ್ಕಾಗೋದಿಲ್ಲ. ಈಗ ನೀವು ಲಾಕ್ಡೌನ್ ಆದರೂ ಏನೇ ಆದ್ರೂ ಅವ್ರ ಪಾಪ ರೆಗ್ಯುಲರ್ ಆಗಿ ಡಯಾಲಿಸಿಗೆ ಬರಬೇಕು, ಆಸ್ಪತ್ರೆಗೆ ವಿಸಿಟ್ ಕೊಡಬೇಕು, ಮತ್ತೆ ವಾಪಸ್ ಹೋಗ್ತಕ್ಕಂಥದ್ದು ಅವಶ್ಯಕತೆ. ಸೊ ಹೀಗಾಗಿ ಅವರಲ್ಲಿ ಚಾನ್ಸ್ ಕೂಡ ಜಾಸ್ತಿ ಕೋವಿಡ್ ಬರಲಿಕ್ಕೆ. ಒಂದು ಎರಡು, ಕೋವಿಡ್ ಬಂದವರಲ್ಲಿ ನೀವು ತಕೊಂಡ್ರೆ ನಾರ್ಮಲ್ ಆಗಿ ಈಗ ಯಂಗ್ ಪೇಷಂಟ್ಸು ಅಥವಾ ಮಕ್ಕಳಲ್ಲಾಗಲಿ ಯಾವುದೇ ರೀತಿಯ ಸೀರಿಯಸ್ ಆದಂತಹ ಕೋವಿಡ್ ಬಹಳ ಅಪರೂಪ. ಈಗ ಆಲ್ಮೋಸ್ಟ್ ಅವರಿಗೆ ನೀವು ತಗೊಂಡ್ರೆ 90 ಜನಕ್ಕೆ ಈಗ ಕೋವಿಡ್ ಬಂದಿತ್ತು, ಬಂದೇ ಇರಲಿಲ್ಲ, ಗೊತ್ತೇ ಇರೋದಿಲ್ಲ. ಹಾಗೆ ಆದರೆ ನಮ್ಮ ಈ ಮೂತ್ರಪಿಂಡ ಕಾಯಿಲೆ ಇರೋದ್ರಲ್ಲಿ ಎಸ್ಪೆಷಲಿ ಡಯಾಲಿಸಿಸ್ ಪೇಷೆಂಟಲ್ಲಿ ಇದು ಸ್ವಲ್ಪ ಸೀರಿಯಸ್ ಆಗಿತ್ತು. ನಮ್ಮ ಆಸ್ಪತ್ರೆಯಲ್ಲೇ ತಗೊಂಡ್ರೂ ಸುಮಾರು ಜನ ಈ ಡಯಾಲಿಸಿಸ್ ಪೇಷೆಂಟಲ್ಲಿ ನಾವು ಪೇಷೆಂಟ್ಗಳನ್ನು ಕಳೆದುಕೊಂಡಿದ್ದೇವೆ. ಅವರು ಸುಮಾರು ಜನ ಐ ಸಿಯಲ್ಲಿ ಸುಮಾರು ದಿನ ಇರಬೇಕಾಯಿತು, ಮತ್ತು ಅವರ ಲಂಗ್ಸ್ ಕೂಡ ಬಹಳ ಡ್ಯಾಮೇಜ್ ಆಗಿತ್ತು. ಹಾಗಾಗಿ ನಾನು ಹೇಳೋದ್ರೆ ಯಾರಿಗಾದರೂ ಮೂತ್ರಪಿಂಡ ಕಾಯಿಲೆ ಇದ್ದಲ್ಲಿ ನೀವು ದಯವಿಟ್ಟು ಆದಷ್ಟು ಪ್ರಿಕಾಷನ್ಸ್, ಮಾಸ್ಕ್ ಹಾಕ್ಕೊಳ್ಳೋದಾಗಲಿ ಮತ್ತು ಹ್ಯಾಂಡ್ ವಾಶ್ ಮಾಡೋದಾಗಲಿ ಬಹಳ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮತ್ತು ಈಗ ವ್ಯಾಕ್ಸಿನ್ ಬಂದಿದೆ, ಸೊ ಯಾವಾಗಲೂ ನಮ್ಮ ಪೇಷೆಂಟ್ಗಳಿಗೆ ಅದೊಂದು ಡೌಟು, ನಮಗೆ ಮೂತ್ರಪಿಂಡ ಕಾಯಿಲೆ ಇದೆ ಅಥವಾ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿದ್ದೇವೆ, ಈ ವ್ಯಾಕ್ಸಿನನ್ನು ತಗೋಬೇಕಾ ಬೇಡವಾ ಅಂತ ಹೇಳಿ ಡೌಟ್ ಇರ್ತದೆ. ಸೊ ನಾವು ಹೇಳೋದೇನಂತಂದರೆ ಈ ವ್ಯಾಕ್ಸಿನ್ ಯಾರು ಬೇಕಾದರೂ ತಗೋಬೋದು. ಸೊ ಮೂತ್ರಪಿಂಡ ಕಾಯಿಲೆ ಇರಲಿ ಅಥವಾ ನೀವು ಆಲ್ರೆಡಿ ಟ್ರಾನ್ಸ್ಪ್ಲಾಂಟ್ ಪೇಷೆಂಟ್ ಆಗಿರಲಿ, ವ್ಯಾಕ್ಸಿನ್ ಸೇಫ್, ಮತ್ತೆ ನೀವು ತಗೋಬಹುದು. ಓಕೆ. ಹಾಗೆ ಡಾಕ್ಟರ್, ಈಗ ನಮಗೆ ಗೊತ್ತಾಗಿದೆ ಹಾಗಂದ್ರೆ ಹೆಚ್ಚಾಗಿ ಕಂಡು ಬರುವಂತದ್ದು ಈ ಕಾಯಿಲೆ ಒಂದು ಶುಗರ್ ಪೇಷಂಟ್ ಹಾಗೆ ಬಿ ಪಿ ಹೆಚ್ಚು ಇರುವಂತ ಪೇಷಂಟ್ ಗಳಲ್ಲಿ ಕಂಡು ಬರ್ತದೆ. ಈಗ ಚಿಕ್ಕ ಮಕ್ಕಳಲ್ಲಿ ಕೂಡ ಕಂಡು ಬರುವಂತ ಸಾಧ್ಯತೆ ಇರ್ತದೆ ಈ ಕಾಯಿಲೆ? ಪ್ರಗತಿ ಅವರೇ, ಇದು ಮೂತ್ರಪಿಂಡ ಕಾಯಿಲೆ ಹೌದು, ನಾವು ಅನ್ಕೊಂಡಂಗೆ ಬರೀ ದೊಡ್ಡವರಲ್ಲಿ ಮಾತ್ರ ಅಂತಲ್ಲ, ಯಾವುದೇ ವಯಸ್ಸಿನಲ್ಲಿ ಬರ್ಬೋದು. ಚಿಕ್ಕ ವಯಸ್ಸಿನಿಂದ ನಾವು ಅಜ್ಜ ಆಗೋವರೆಗೂ ಕೂಡ ಮೂತ್ರಪಿಂಡ ಕಾಯಿಲೆ ಯಾವುದೇ ಟೈಮಲ್ಲಿ ಬರ್ತಕ್ಕಂಥ ಚಾನ್ಸ್ ಇರ್ತದೆ. ಈ ಚಿಕ್ಕ ಮಕ್ಕಳಲ್ಲಿ ನಾವು ನೀವು ನೋಡಿರ್ಬೋದು ಕೆಲವು ಮಕ್ಕಳು ಫುಲ್ ಮುಖ ಎಲ್ಲ ಊದ್ಕೊಂಡಿರುತ್ತೆ, ಅದಕ್ಕೆ ನಾವು ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಅದು ಪ್ರೋಟೀನ್ ಲೀಕ್ ಇರ್ತದೆ, ಎಸ್ಪೆಷಲಿ ಅವರ ಮೂತ್ರದಲ್ಲಿ ಪ್ರೋಟೀನ್ ಲೀಕ್ ಆದ ತಕ್ಷಣ ದೇಹದಲ್ಲಿ ಒಮ್ಮೆ ಪ್ರೋಟೀನ್ ಕಮ್ಮಿ ಆದರೆ ಮೈಯಲ್ಲೆಲ್ಲ ನೀರು ತುಂಬಿಕೊಳ್ಳೋದು ಬಹಳ ಜಾಸ್ತಿಯಾಗಿ ಆಗ್ತದೆ. ಸೊ ಇದಕ್ಕೆ ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಇನ್ನೊಂದು, ಚಿಕ್ಕ ಮಕ್ಕಳಲ್ಲಿ ಪ್ರಾಬ್ಲಮ್ ಆಗೋದು ಅವರಿಗೆ ರಿಪೀಟೆಡ್ ಆಗಿ ಯೂರಿನ್ ಇನ್ಫೆಕ್ಷನ್ ಆಗ್ತಿರ್ತದೆ, ಅದಕ್ಕೆ ಕೆಲವು ಸಲ ರಿಫ್ಲಕ್ಸ್ ಡಿಸೀಸ್ ಅಂತ ಹೇಳ್ತೇವೆ. ಮತ್ತು ಈ ಹುಟ್ಟಿದಾದಾಗಿಂದ ಕೆಲವು ಅನಾಮಲೆಸ್ ಇರ್ತದೆ, ಅಂದರೆ ಒಂದು ಕಿಡ್ನಿ ಇಲ್ಲದೆ ಇರತಕ್ಕಂಥದ್ದು, ಮೂತ್ರ ಮಾಡೋ ಜಾಗದಲ್ಲಿ ಕೆಲವು ವ್ಯತ್ಯಾಸ ಇರತಕ್ಕಂಥದ್ದು, ಮತ್ತು ಕೆಲವು ಪೇಷೆಂಟ್ಗಳಲ್ಲಿ ಬೇರೆ ಅಂಗಾಂಗಗಳ ಜೊತೆಗೆ ಮೂತ್ರಪಿಂಡದಲ್ಲೂ ಕೆಲವು ತೊಂದರೆಗಳು ಶುರುವಾದಾಗ ಈಗ ಮೂತ್ರಪಿಂಡ ವೈಫಲ್ಯ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಓಕೆ. ಹಾಗೆ ಇನ್ನು ಡಾಕ್ಟರ್, ಇದು March 11 ಏನು ವರ್ಲ್ಡ್ ಕಿಡ್ನಿ ಡೇಯನ್ನು ಆಚರಣೆ ಮಾಡ್ತಾರೆ, ಹಾಗೆ ಈ ವರ್ಷದ ಒಂದು ಆಚರಣೆಯ ಸ್ಲೋಗನ್ ಏನು, ಹಾಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೀವು ನೀಡ್ಬೋದು? ಹೌದು. ಈ 2006 ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ನೆಫ್ರಾಲಜಿ ಈ ಒಂದು ವರ್ಲ್ಡ್ ಕಿಡ್ನಿ ಡೇ ಅಂದರೆ ವಿಶ್ವ ಮೂತ್ರಪಿಂಡ ದಿನಾಚರಣೆಯನ್ನು 2006 ವಿಶ್ವದಾದ್ಯಂತ ಆಚರಿಸ್ತಾರೆ. ಇದರ ಮೂಲ ಉದ್ದೇಶ ಇದ್ದದ್ದು ಈ ಮೂತ್ರಪಿಂಡ ಕಾಯಿಲೆ ಬಗ್ಗೆ ಅರಿವು ಬಹಳ ಕಮ್ಮಿ, ಅಂದರೆ ಇದು ನಾನು ಹೇಳಿದಾಗೇ ನಮಗೆ ಮೂತ್ರಪಿಂಡ ಕಾಯಿಲೆ ಇದೆ ಅಂತ ತಿಳಿಯೋ ಅಷ್ಟೊತ್ತಿಗೆ ನಿಮಗೆ ಅದು ಆಲ್ರೆಡಿ ತುಂಬ ಡ್ಯಾಮೇಜ್ ಆಗಿರುತ್ತೆ. ಸೊ ಹಾಗಾಗಿ ಸ್ಕ್ರೀನಿಂಗ್ ಅಂದರೆ ನಾವು ಮತ್ತೆ ಈ ಅರ್ಲಿ ಐಡೆಂಟಿಫಿಕೇಶನ್ ಬಗ್ಗೆ ಬಹಳ ಹೆಚ್ಚಿನ ಮಾಹಿತಿಯನ್ನು ಪ್ರಪಂಚದಾದ್ಯಂತ ಸ್ಪ್ರೆಡ್ ಮಾಡಲಿಕ್ಕೋಸ್ಕರ ಈ ವಿಶ್ವ ಮೂತ್ರಪಿಂಡ ದಿನಾಚರಣೆಯನ್ನು ಮಾಡ್ತಾರೆ. ಪ್ರತಿ ವರ್ಷ ಕೂಡ ಒಂದೊಂದು ಸ್ಲೋಗನ್ ಇಟ್ಕೋತೇವೆ. ಹಾಗೆ ಈ ವರ್ಷವು ಇಂಪಾರ್ಟೆಂಟ್ ಸ್ಲೋಗನ್ ಏನಂತಂದರೆ ಲಿವ್ ಹೌ ಟು ಲಿವ್ ವೆಲ್ ವಿತ್ ಕಿಡ್ನಿ ಡಿಸೀಸ್. ಅಂದರೆ ನಾವು ಯಾವಾಗಲೂ ಏನಾಗ್ತದೆ, ಮೂತ್ರಪಿಂಡ ಕಾಯಿಲೆ ಇದ್ದಾಗ ನಿಮಗೆ ಬರೀ ಆ ಕಾಯಿಲೆಗೆ ಟ್ರೀಟ್ಮೆಂಟ್ ಕಡೆಗೆ ಅಷ್ಟೇ ಗಮನ ಕೊಡ್ತೇವೆ, ಆದರೆ ವಿ ವಿಲ್ ನೆವರ್ ಲುಕ್ ಇನ್ ಟು ದ ಹೋಲ್. ಅಂದರೆ ಅವರ ಸೋಷಿಯಲ್ ಪ್ರಾಬ್ಲಮ್ಸ್ ಆಗಲಿ, ಅವರಿಗೆ ಮಾನಸಿಕವಾಗಿ ಏನು ತೊಂದರೆ ಆಗ್ತಾ ಇದೆ, ಅವರ
ಫ್ಯಾಮಿಲಿಯಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಹೀಗೆ ಇದು ಟು ಸಿ ಇನ್ ಆಸ್ ಅ ಹೋಲಿಸ್ಟಿಕ್ ಅಪ್ರೋಚ್, ಅಂದರೆ ಎಲ್ಲ ಥರದ ಕಾರ್ನರ್ಗಳನ್ನು ಅವರಿಗೆ ಪ್ರಾಬ್ಲಮ್ ಏನಿದೆ ಅಂತ ನೋಡಿ ಅದನ್ನು ಹೆಚ್ಚಿನ ಅಂದರೆ ಸೊ ದಟ್ ದೇ ಕ್ಯಾನ್ ಲಿವ್ ಹ್ಯಾಪಿಲಿ. ಈಗ ನಾವು ಡಯಾಲಿಸಿಸ್ ಅಂದರೆ ಅದನ್ನಷ್ಟೇ ಗಮನ ಕೊಡೋದಲ್ಲ, ಅದರ ಜೊತೆಗೆ ಅವರಿಗೆ ಬೇರೆ ಏನು ಸೌಲಭ್ಯ ಇದೆ, ಏನು ಅವಶ್ಯಕತೆ ಇದೆ, ಅವರ ಫ್ಯಾಮಿಲಿಗೆ ಏನು ಪ್ರಾಬ್ಲಮ್ ಇದೆ, ಹೀಗೆ ಒಂದು ಸಂಪೂರ್ಣವಾಗಿ ಅವರಿಗೆ ಒಂದು ಟ್ರೀಟ್ಮೆಂಟ್ ಕೊಡಲಿಕ್ಕೆ. ಸೊ ಆ ಒಂದು ಎಂಫಸಿಸ್ ಅಂತ ಹೇಳ್ತೇವೆ ಅದನ್ನ ಎಲ್ಲರಿಗೂ ತಿಳಿಸಿಕೊಳ್ಳೋದಕ್ಕೋಸ್ಕರ ಈ ವರ್ಷ ನಾವು ಹೌ ಟು ಲಿವ್ ವೆಲ್ ವಿತ್ ಕಿಡ್ನಿ ಡಿಸೀಸ್. ಓಕೆ, ನಿಮ್ಮ ಆಸ್ಪತ್ರೆಯಿಂದ ಸರ್ ಏನೆಲ್ಲ ಪ್ರೋಗ್ರಾಮ್ ಉಂಟು? ಹೌದು, ಈ ಒಂದು ಮಾರ್ಚ್ 11ರ ಮಧ್ಯಾಹ್ನ ಅಂದರೆ ಗುರುವಾರದ ಮಧ್ಯಾಹ್ನ ನಾವು ಈ ಪೇಷಂಟ್ಗೋಸ್ಕರ ಒಂದು ಎಜುಕೇಷನ್ ಸೆಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇದು ಒಂದು ಈಗ ನಿಮಗೆಲ್ಲ ತಿಳಿದಿರೋಂಗೆ ಏನಾದರೂ ಕಿಡ್ನಿ ಬಗ್ಗೆ ಆಗಲಿ ಏನೇ ಇದ್ರೂ ನಾವು ಕಾನ್ಫರೆನ್ಸ್ ಎಲ್ಲ ಬರೀ ಡಾಕ್ಟರ್ಸ್ ಬಗ್ಗೆನೇ ಮಾತಾಡ್ತಿರ್ತೇವೆ, ಅಂದರೆ ನಾವು ಡಾಕ್ಟರ್ಗಳು ಒಟ್ಟಿಗೆ ಸೇರಿ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಈಗ ಹೊಸದಾಗಿ ಈ ಸಲ ನಾವು ಈ ಕಿಡ್ನಿ ದಿನಾಚರಣೆಗೋಸ್ಕರ ಅಂದರೆ ವಿಶ್ವ ಕಿಡ್ನಿ ದಿನಾಚರಣೆಗೋಸ್ಕರ ಪೇಷಂಟ್ಗಳಿಗೋಸ್ಕರ ನಾವು ಅರ್ಧ ದಿನದ ಒಂದು ಕಾನ್ಫರೆನ್ಸ್ ಅನ್ನು ಆರ್ಗನೈಸ್ ಮಾಡಿದ್ದೇವೆ. ಓಕೆ, ಹಾಗಾದ್ರೆ ಇನ್ನು ಕೊನೆಯದಾಗಿ ನಮ್ಮ ಇಂದಿನ ವಿಷಯದ ಕುರಿತು ವೀಕ್ಷಕರಿಗೆ ಏನಾದರೂ ಮೆಸೇಜ್ ಹೇಳೋದಿದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಾ ಡಾಕ್ಟರ್? ವೀಕ್ಷಕರಿಗೆ ಹೇಳೋದು ಏನಂದರೆ ಮೂತ್ರಪಿಂಡ ಕಾಯಿಲೆ ಬರಬಹುದು, ಬರದೇನು ಇರ್ಬೋದು, ನಿಮಗೆ ಸಕ್ಕರೆ ಕಾಯಿಲೆ ಇರಲಿ ಬಿ ಪಿ ಇರಲಿ. ಸೊ ಬಂದಿದೆಯಾ ಇಲ್ವಾ ಅಂತ ನಿಮಗೆ ಕುತೂಹಲ ಇದ್ದಾಗ ನೀವು ಅದು ಬಹಳ ಇಂಪಾರ್ಟೆಂಟ್, ಅದನ್ನು ನೀವು ಹೆಚ್ಚಿನ ಮಟ್ಟದಲ್ಲಿ ಹೋಗಿ ಸ್ಕ್ರೀನಿಂಗ್ ಮಾಡಿಸ್ಕೊಂಡು ಬೇಗ ತಿಳ್ಕೊಂಡ್ರೆ ಅದಕ್ಕೆ ನಾವು ಔಷಧಿಯನ್ನು ಕೊಡಬಹುದು ಮತ್ತು ಅದನ್ನು ತಡೆಗಟ್ಟಬಹುದು. ಮತ್ತು ಇನ್ನೊಂದೇನೆಂದರೆ ಮೂತ್ರಪಿಂಡ ವೈಫಲ್ಯವಾದಾಗ ನಿರಾಶೆ ಆಗಬಾರ್ದು. ನಾನು ಈಗ ಆಲ್ರೆಡಿ ಹೇಳಿದ ಹಾಗೆ ನಿಮಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ತಕ್ಕಂಥ ಅವಶ್ಯಕತೆ ಅಂದರೆ ನಿಮಗೆ ಅವಕಾಶ ಇದ್ದಲ್ಲಿ ನೀವು ಡಯಾಲಿಸಿಸ್ಗಿಂತ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡ್ರೆ ನೀವು ಮತ್ತೆ ಒರಿಜಿನಲ್ ಅಂದರೆ ನಿಮ್ಮ ಮೊದಲು ಹೇಗೆ ಇದ್ರಿ ಹಾಗೆ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಓಕೆ, ಹಾಗೆ ಡಾಕ್ಟರ್, ಹಾಗೆ ಮೂತ್ರಪಿಂಡ ಕಾಯಿಲೆ ಕುರಿತು ಮಾಹಿತಿಯನ್ನು ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಪ್ರಗತಿ ಅವರೇ. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ದೀರ್ಘಕಾಲದ ಮೂತ್ರಪಿಂಡದ ಕಾಯಿಲೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಡಾಕ್ಟರ್ ನಿಮಗೆ ನೀಡಿದ್ದಾರೆ. ಇವತ್ತಿನ ಸಂಚಿಕೆ ನಿಮಗೂ ಕೂಡ ಉಪಯೋಗವಾಗಿದೆ ಅಂತ ತಿಳ್ಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7.